ಎಲ್ಲರಿಗೆ ನಮಸ್ಕಾರ. ಅಕ್ಷಯ್ ನಮಸ್ತೆ. ಅರ್ಜುನ್ ನಮಸ್ತೆ. ಮಾಡಿಸ್ ಮಾಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷವಾಗಿರುವಂತಹ ಕ್ಲಾಸ್ ಇದು. ಗೆಸ್ಟ್ ಎಲ್ರಿಪ್ಪ ಅಂದ್ರೆ ಗೆಸ್ಟ್ ಬಂದ್ರು ನೋಡ್ರಪ್ಪ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನನ್ ಮಾತು ಕೇಳಿಸ್ತಾ ಇದೆ ತಮಗೆ? ಕೇಳಿಸ್ತಾ ಇದೆಯಾ? ಶ್ವೇತಾ ಮೇಡಮ್ ನಮಸ್ಕಾರ. ನನ್ ಮಾತು ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ವಿಶೇಷವಾಗಿರುವಂತ ಕ್ಲಾಸ್ ಏನು ಅಂತಂದ್ರೆ, ಸಾಧಕರೊಂದಿಗೆ ಒಂದು ವಿಶೇಷವಾಗಿರುವಂತ ಸಂದರ್ಶನ. ಇವತ್ತಿನ ಸಂಡೇ ಒಬ್ಬ ಉಪನ್ಯಾಸಕನ ಕನಸಾಗಿರುತ್ತದೆ, ತಮ್ಮ ವಿದ್ಯಾರ್ಥಿಯೊಂದಿಗೆ ತಾವು ಸಂದರ್ಶನವನ್ನು ಮಾಡೋದು ಒಂದು ಕನಸು. ಅಂತ ಒಂದು ಕನಸು ಇವತ್ತು ನೆರವೇರ್ತಾ ಇದೆ. ಹವ್ಯಾಸ ಬದಲಿಸಿ ನೋಡು ಹಣೆಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದಿತ್ತು, ದೋಣಿ ಬದಲಿಸುವ ಅಗತ್ಯವಿಲ್ಲ ದಿಕ್ಕು ಬದಲಿಸಿದ್ರೆ ಸಾಕು ದೋಣಿ ತನ್ನ ದಡ ಸೇರಿತು ಅಂತ. ಅಂತ ಒಂದು ಹವ್ಯಾಸವನ್ನು ಬದಲಾವಣೆ ಮಾಡಿಕೊಂಡು ತಮ್ಮ ದಡವನ್ನ ಸೇರಿರ್ತಕ್ಕಂತ ನನ್ನ ಆತ್ಮೀಯ ವಿದ್ಯಾರ್ಥಿನಿ ಶ್ವೇತಾ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ವೇತಾ ಅವರು ನನ್ನ ಮಾತು ಕೇಳಿಸ್ತಾ ಇದೆ ತಮ್ಗೆ? ಸ್ನೇಹಿತರೆ, ಶ್ವೇತಾ ಇವರು ಮೂಲತಃ ಬೀದರ್ದವರು. ಇವತ್ತಿನ ಒಂದು ಸಾಧನೆ ವಿಶೇಷ ಏನು ಅಂತಂದ್ರೆ, ನಾನು ಈಗಾಗಲೇ ನನ್ನ ಗ್ರೂಪ್ನಲ್ಲಿ ಅವ್ರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಟ್ಟಿದ್ದೆ. ಕಳೆದ 2020ರಲ್ಲಿ ನಡೆದಂತ 200 ಪೋಸ್ಟ್ನಲ್ಲಿ 500 ರ್ಯಾಂಕನ್ನು ಗಳಿಸಿದ್ದಾರೆ. ಅದರ ಜೊತೆಯಲ್ಲಿ 2020ರ 300 ಪೋಸ್ಟ್ ಅಂತಿದೆಯಲ್ಲ, ಆ 300 ಪೋಸ್ಟ್ನಲ್ಲಿ
ಮೂವತ್ತನೇ ರ್ಯಾಂಕ್ ಅನ್ನು ಗಳಿಸಿ, ನಿನ್ನೆ ಬಿಟ್ಟಿರ್ತಕ್ಕಂಥ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆಯಲ್ಲ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲೂ ಕೂಡ ಲಿಸ್ಟ್ ನಲ್ಲಿ ಹೆಸರಿರತಕ್ಕಂಥ ಅತ್ಯಂತ ಆತ್ಮೀಯ ವಿದ್ಯಾರ್ಥಿನಿ ಶ್ವೇತಾ ಅವರು ತಮ್ಮೊಂದಿಗೆ ಇವತ್ತ ಮಾತನಾಡಲಿದ್ದಾರೆ. ವಿಶೇಷವಾಗಿ ಶ್ವೇತಾ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಅವರು ನನ್ನ ವಿದ್ಯಾರ್ಥಿನಿ. ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ದಲ್ಲಿ ನನ್ನ ವಿದ್ಯಾರ್ಥಿಯಾಗಿ ಫ್ರಂಟ್ ಪೂರ್ತಿ ಮುಂದಿನ ಬೆಂಚದಲ್ಲಿ ಅವ್ರು ಕುಂದಿರ್ತಾ ಇದ್ರು. ಎಷ್ಟು ಬುಕ್ ತಗೊಂಡ್ಬಿಡ್ತಿದ್ರು ಒಂದು ಏನಿಲ್ಲ ಅಂದ್ರು, ಆ ಬುಕ್ಗಳನ್ನ ನೋಡಿ ಅವ್ರು ಬರೆಯೋ ಸ್ಟೈಲ್ ನೋಡಿ ನನಗೆ ಬಹಳ ಒಂದು ಅದ್ಭುತ ಖುಷಿ ಅನಿಸ್ತಿತ್ತು. ಇವತ್ತವರು ಸಾಧನೆ ಮಾಡಿದ್ದಾರೆ, ಬಹಳಷ್ಟು ಕಷ್ಟಪಟ್ಟು ಇವತ್ತು ಈ ಹಂತವನ್ನ ತಲುಪಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಶ್ವೇತಾ ಅವರೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಮಸ್ತ ನಮ್ಮ ಬಳಗ ನಮ್ಮ ಬಿಸಿಯೂಟ ಬಳಗದೊಂದಿಗೆ ತಮ್ಮ ವಿಶೇಷ ಸಂದರ್ಶನ ಇರ್ತದೆ. ಅವರು ಕೇಳುವಂತ ಪ್ರಶ್ನೆಗಳು, ನಾವು ಕೇಳುವಂತ ಪ್ರಶ್ನೆಗಳನ್ನ ಬಹಳಷ್ಟು ತಾಳ್ಮೆಯಿಂದ ತಾವು ಆನ್ಸರ್ ಹೇಳಬೇಕು. ಇಲ್ಲಿ ತಮ್ಮ ಪ್ರಥಮ ಪ್ರಶ್ನೆ ಏನು ಅಂತಂದ್ರೆ, ತಮ್ಮ ಪರಿಚಯನ ನನ್ನ ವಿದ್ಯಾರ್ಥಿಗಳಿಗೆ ಮಾಡಿಕೊಡಬೇಕು. ಅವಕಾಶ ಮಾತಾಡೋಕೆ ಇಷ್ಟಪಡ್ತಾರೆ. ರಾಜೇಶ್ವರ ಅವರು ಆಮೇಲೆ ನನ್ ಎಜುಕೇಶನ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ಬಂದು ನನ್ನ ಊರಲ್ಲೇ ಕಮ್ಮಿ ಆಗಿದೆ ಸರ್. ನೆಕ್ಸ್ಟ್ ಕಾಲೇಜ್ ಬಿಟ್ಟು ಮತ್ತೆ ಡಿಗ್ರಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿದ್ದು ನನ್ನ ತಾಲೂಕಲ್ಲಿ. ಆಫ್ಟರ್ ಇಂಜಿನಿಯರಿಂಗ್ 3 ಮಂತ್ಸ್ ನಾನು ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಅಲ್ಲಿ ಕಾಂಪಿಟೇಷನ್ ಸೆಲೆಕ್ಷನ್ ಆಗಿರ್ಲಿಲ್ಲ. ಅಂಡ್ ಅದು ನನ್ ಕ್ಲಿಯರ್ ಆಗಿ ಪ್ರಿಪೇರ್ ಆಗಿರ್ಲಿಲ್ಲ ಅದಕ್ಕೆ ಧನ್ಯವಾದಗಳು. ಶ್ವೇತಾ ಅವರು ಇಲ್ಲಿ ಅಲ್ಲಿ ಇಂಟರ್ನೆಟ್ ಕರೆಕ್ಟ್ ಇದೆಯಾ? ಸ್ವಲ್ಪ ಇಂಟರ್ನೆಟ್ ಇದಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಲ್ಲಿ. ಈ ಕೆಲಸ ಇದೆಯಾ? ಕೇಳಿಸ್ತದೆ. ಇನ್ನೊಂದ್ಸರಿ ಪರಿಚಯ ಮಾಡಿ ತಮ್ಮ ಬಗ್ಗೆ, ತಮ್ಮ ಊರು, ತಮ್ಮ ಜಿಲ್ಲೆ, ತಮ್ಮ ತಾಲೂಕು. ಓಕೆ, ನನ್ನ ಹೆಸರು ಶ್ವೇತಾ ಸರ್. ನನ್ನ ತಂದೆ ಹೆಸರು ಅಯ್ಯ ಸ್ವಾಮಿ. ನನ್ನ ತಾಯಿ ಹೆಸರು ಬಂದ್ಬಿಟ್ಟು ದಾಕ್ಷಾಯಿಣಿ. ನಾನು ಮೂಲತಃ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದವಳು. ಬಸವ ಕಲ್ಯಾಣ ತಾಲೂಕಲ್ಲಿ ರಾಜೇಶ್ವರ ಅಷ್ಟೇ. ಅದಾದ್ಮೇಲೆ ನಂದು ಪ್ರೈಮರಿ ಎಜುಕೇಶನ್ ಬಂದ್ಬಿಟ್ಟು ರಾಜೇಶ್ವರಲ್ಲೇ ಕಂಪ್ಲೀಟ್ ಆಗಿದ್ದು. ಆಫ್ಟರ್ ದಟ್ ನನ್ನ ಪಿಯು ಮತ್ತೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಬಸವ ಕಲ್ಯಾಣ ಅಲ್ಲಿ ಮಾಡಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು 3 ಮಂತ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡಿದೆ ನನ್ನ ಕಾಲೇಜಲ್ಲಿ ಡಿಪ್ಲೊಮಾಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ಬರ್ದೆ, ಅದರಲ್ಲಿ ಸೆಲೆಕ್ಷನ್ ಆಯ್ತು. ಸೊ ಅಲ್ಲಿ ಇನ್ ಫ್ಯೂಚರ್ ಮತ್ತೆ ಕೋಚಿಂಗ್ಗೋಸ್ಕರ ಅಂತ ಬೆಂಗಳೂರು ಚೂಸ್ ಮಾಡಿದೆ. ಅಲ್ಲಿ ಕೋಚಿಂಗ್ ತಗೋಬೇಕಾದ್ರೆ ನಾನು ಪಿ ಎಸ್ ಎಕ್ಸಾಮ್ ಬರ್ತಿತ್ತು. ಅಂದ್ರೆ 1:90 ಅಲ್ಲಿ ಇದ್ದಿತ್ತು. ಅಲ್ಲಿ 1:2 ಸೆಲೆಕ್ಷನ್ ಆಗಿತ್ತು ಇಂಟರ್ವ್ಯೂಗೆ, ಬಟ್ 1:1 ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ 200 ಮತ್ತೆ 300 ಪಿ ಎಸ್ ಐ ಅಂತ ಪ್ರಿಪರೇಷನ್ ಸ್ಟಾರ್ಟ್. ಇವಾಗ 2 ಜಾಬ್ ಆಗಿದೆ, ನಾನು 200 ಪಿ ಎಸ್ ಐ ಜಾಯ್ನ್ ಆಗಿದ್ದೇನೆ. ಓಕೆ ಓಕೆ, ತಮ್ಗೆ ಬಹಳಷ್ಟು ಈಗ ಖುಷಿ ಆಗ್ತಾ ಇದೆ. ಒಂದು ಹಳ್ಳಿಯಿಂದ ಬಂದು ಇವತ್ತ 200 ಪೋಸ್ಟ್ ನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದೀರಿ, ಮತ್ತೆ 300 ಪೋಸ್ಟ್ ನಲ್ಲಿ ಕೂಡ ತಾವು ಸೆಲೆಕ್ಟ್ ಆಗಿದ್ದೀರಿ. ಇದಕ್ಕೆ ಪ್ರೇರಣೆ ಏನು? ಪಿ ಎಸ್ ಐ ಮಾಡ್ಬೇಕು. ಹಾ ಸರ್, ಇದಕ್ಕೆ ಪ್ರೇರಣೆ ಏನು ತಮ್ಗೆ ಪಿ ಎಸ್ ಐ ಆಗ್ಬೇಕು ಅಂದ್ರೆ? ಸರ್, ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಕ್ ಇಷ್ಟಪಡ್ತಾನೆ, ಒಂದ್ ಮಿತ್ ಇದೆ ಎಲ್ಲರಲ್ಲಿ ಏನಂತ ಅಂದ್ರೆ,
ಚೈಲ್ಡ್ಹುಡ್ ಡ್ರೀಮ್ ಅಂತ. ಬಟ್ ನಾನು ಫ್ರಾಂಕ್ ಆಗಿ ಹೇಳ್ತೇನೆ, ನನ್ ಚೈಲ್ಡ್ಹುಡ್ ಡ್ರೀಮ್ ಏನ್ ಇರ್ಲಿಲ್ಲ ಬಿ ಎಸ್ ಎನ್ ಆಗ್ಬೇಕು ಅಂತ ಹೇಳಿ. ಬಟ್ ಯಾವಾಗ ನಾನು ಕೋಚಿಂಗ್ ಸೆಂಟರ್ ಜಾಯ್ನ್ ಆದೆ, ಅಲ್ಲಿ ಎಕ್ಸಾಮ್ ಬರ್ದೆ, ಅಲ್ಲಿ ಏನ್ ಲೈಕ್ ಫೇಲ್ಯೂರ್ ಆಯ್ತು, ಅದ್ರಿಂದ ನಂಗೆ ಏನೋ ಒಂಥರ ಮೋಟಿವ್ ಅನ್ನಿಸ್ತು. ಹೌದಲ್ಲ, ನಾನು ಯಾಕೆ ತಗೋಬಾರ್ದು ಎಕ್ಸಾಮ್ನ, ಯಾಕೆ ಜಾಬ್ ಜಾಯ್ನ್ ಆಗ್ಬಾರ್ದು, ಅದ್ರ ಬಗ್ಗೆ ಅನಲೈಸ್ ಮಾಡ್ತೀನಿ. ಇದು ಜಾಯ್ನ್ ಆಗ್ಬೇಕು ಪಿ ಎಸ್ ಐ ಲೈಕ್ ಒಂದು ಅಂದ್ರೆ ಹೇಳ್ಬೇಕಂದ್ರೆ ಡಿಗ್ನಿಟಿ ಇರೋ ಕೋರ್ಸ್. ಇವನ್ ಇಲ್ಲಿ ಜನರಿಗೆ ಸರ್ವಿಸ್ ಕೊಡ್ಬೋದು. ಲೈಕ್ ಏನೇ ಕಷ್ಟ ಅಂತ ಆದಾಗ ಎಲ್ಲರೂ ನೆನ್ಪ್ ಮಾಡ್ಬೋದು. ಲೈಕ್ ಅಂದ್ರೆ ಪೊಲೀಸ್ ಸ್ಟೇಷನ್ ನೆನ್ಪಾಗುತ್ತೆ ನಮ್ಗೆ, ಫಸ್ಟ್ ಆಫ್ ಆಲ್ ಏನೇ ಕಷ್ಟ ಆಯ್ತು ಅಂತ ಅಂದ್ರೆ. ನಾವು ಮತ್ತೆ ಒಂದು ಓದ್ ತಗೋತೀವಿ, ಏನಂತಂದ್ರೆ ಜನನ ಸರ್ವ್ ಮಾಡ್ತೀವಿ ಮತ್ತೆ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ, ಅದನ್ನ ನೀನ್ ಇಲ್ಲಿ ಕಂಪ್ಲೀಟ್ ಆಗಿ ಜಸ್ಟಿಸ್ ಕೊಡ್ಬೋದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನರಿಗೆ ನ್ಯಾಯ ಒದಗಿಸಿದಾಗ ತೃಪ್ತಿ ಸಿಗುತ್ತಲ್ಲ, ಅದು ಏನ್ ಮಾಡಿದ್ರು ಸಿಗಲ್ಲ. ಸೊ ಈ ಜಾಬ್ ಅಲ್ಲಿ ತುಂಬಾನೇ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಪೋಸ್ಟ್ ಚೂಸ್ ಮಾಡಿದೆ. ವೆರಿ ಗುಡ್. ಮನುಸ್ಮೃತಿಯಲ್ಲಿ ಹೆಣ್ಣು ಮಗಳು ಅಂದ್ರೆ ಬಾಲ್ಯದಲ್ಲಿ ತನ್ನ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಾ ವಯಸ್ಸಿನಲ್ಲಿ ತನ್ನ ಮಗನ ಆಶ್ರಯದಲ್ಲಿ ಬೆಳಿಬೇಕು ಅಂತ. 1977 ಯಾವುದು ಈ 1977 ಕುಟುಂಬ ಕಲ್ಯಾಣದಲ್ಲಿ ಒಂದು ಮಾತು ಹೇಳ್ತದೆ ಏನು ಅಂದ್ರೆ, ಆರ್ತಿಗೆ ಒಬ್ಬಳು ಮಗಳು, ಕೀರ್ತಿಗೆ ಒಬ್ಬ ಮಗ ಅಂತ. ಈಗ ಕೀರ್ತಿ ಸಾಧನೆ ಮಾಡಿದವ್ರು ನೀವೇ. ಮಹಿಳಾ ಬಳಗ ಸಾಕಷ್ಟು ಇದೆ ನಮ್ ಬಿಸಿಬಿಟ್ಟು ಬಳಗದಲ್ಲಿ. ಮಹಿಳಾ ಬಳಗಕ್ಕೆ ನೀವು ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಅದನ್ನೇ ನಾನು ಹೇಳಕ್ ಇಷ್ಟಪಟ್ಟಿದ್ದೆ ಅಂದ್ರೆ ಇದೇ ಫೀಲ್ಡ್ ಯಾಕೆ ಚೂಸ್ ಮಾಡಿದೆ ಅನ್ನೋದು ಕಾರಣ ಅದೇ. ಯಾಕಂದ್ರೆ ಎಲ್ಲಾದ್ರು ಲೈಕ್ ಹಳ್ಳಿ ಊರಲ್ಲಿ ಸ್ಪೆಷಲಿ ಒಂದ್ ಹುಡುಗಿ ಮುಂದೆ ಹೋಗ್ಬೇಕು, ಓದಿಸ್ಬೇಕು ಅಂದಾಗ ಸ್ವಲ್ಪ ಸಪೋರ್ಟ್ ಮಾಡೋದ್ ಕಡಿಮೆನೆ. ಆಮೇಲೆ ಎಲ್ಲಾ ಪೇರೆಂಟ್ಸ್ ಹೇಳ್ತಾರೆ ಅಂದ್ರೆ ಸುತ್ತಮುತ್ತ ಇರೋರು, ಏನ್ ಹುಡುಗಿರ್ ನೋಡ್ಸಿ ಏನ್ ಮಾಡ್ತೀರಿ, ಮತ್ತೆ ಹೆಂಗಿರು ಮದ್ವೆ ಮಾಡ್ಕೊಟ್ಟು ಅವ್ರ ಮನೆಗೆ ಹೋಗ್ತಾರಂತ. ಬಟ್ ಅದು ತಪ್ಪು ಕ್ಲಿಯರೆನ್ಸ್ ಅವ್ರಿಗೆ. ಅಂದ್ರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನಮ್ಮಪ್ಪ ನನಗೆ ಓದಿಸ್ತಿರ್ಲಿಲ್ಲ ಅಂದ್ರೆ ನಾನು ಇವತ್ತೆ ಲೈವ್ ಕ್ಲಾಸ್ ಅಲ್ಲಿ ಓದ್ತಿರ್ಲಿಲ್ಲ. ಸೊ ಹೆಣ್ಮಕ್ಳಿಗೆ ಅಂದ್ರೆ ಲೈಕ್ ಎಜುಕೇಶನ್ ಕೊಡ್ಬೇಕು, ಅವರು ಮುಂದೆ ಬರ್ಬೇಕು ಅಂತ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಪರ್ಟಿಕ್ಯುಲರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅಂದಾಗ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಹುಡುಗಿರ್ ಸೂಟ್ ಆಗಲ್ಲ, ಲೈಕ್ ಅದು ಹುಡುಗಿ ಸೂಟ್ ಆಗೋಂತ ಪೋಸ್ಟ್ ಅಲ್ಲ. ಯಾವ ಪೋಸ್ಟ್ ಇಲ್ಲ ಸರ್, ಇವತ್ ಮಿಲಿಟರಿಲಿ ಹುಡುಗಿ ವರ್ಕ್ ಮಾಡ್ತಾರೆ ಅಂದ್ರೆ ಇಲ್ಲಿನೂ ವರ್ಕ್ ಮಾಡ್ಬೋದು. ಆಮೇಲೆ ಇದು ಒಂದು ಡಿಸಿಪ್ಲಿನ್ ಇರುವಂತ ಪೋಸ್ಟ್ ಆಕ್ಚುಲಿ. ಸೊ ಇದನ್ನ ಎಲ್ಲರೂ ಇಷ್ಟಪಟ್ಟು ಮಾಡ್ಬೋದು. ಪರ್ಟಿಕ್ಯುಲರ್ ಗರ್ಲ್ಸ್ ಗೆ ನಾನು ಹೇಳೋದು ಅಂದ್ರೆ ನೀವ್ ಏನೋ ಥಿಂಕೆ ಮಾಡ್ಬೇಡಿ, ಆಲ್ಮೋಸ್ಟ್ ಎಲ್ಲಾನು ಆಗುತ್ತೆ ನಮ್ ಕೈಲಿ, ಎಲ್ಲಾನು ಮಾಡ್ಬೋದು. ಸೊ ಈ ಫೀಲ್ಡ್ ನೀವು ಚೂಸ್ ಮಾಡ್ಕೊಳ್ಳಿ, ತುಂಬಾ ಹ್ಯಾಪಿ ಆಗಿರ್ತೀರಾ ಅಂತ. ವೆರಿ ಗುಡ್. ಈಗ ಎಷ್ಟೋ ಜನರು ಸಾಕಷ್ಟು ಹಂತಕ್ಕೆ ಹೋಗಿರ್ತಾರೆ ಹಿಂಗ್ ಮಾಡಬೇಕು ಅಂತೇಳಿ, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಕೆಲವೇ ಮಾರ್ಕ್ಸ್ ಗಳಿಂದ ಹೊರಗೆ ಬರ್ತಾರೆ, ಅಂತವ್ರಿಗೆ ಏನ್ ಹೇಳ್ತಾರೆ? ಅಥವಾ ನೀವು ಪಿ ಎಸ್ ಐ ಯಾವ ತರ ಪ್ರಿಪರೇಷನ್ ಆದ್ರಿ, ಯಾವ ಸಬ್ಜೆಕ್ಟ್ ಹೆಚ್ಚಿನ ಮಹತ್ವ ಕೊಟ್ರಿ? ಯಾಕಂದ್ರೆ ಮೂಲತಃ ಬ್ಯಾಕ್ಗ್ರೌಂಡ್ ಆಗ್ಲೇ ಹೇಳಿದ್ರಿ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಅಂತೇಳಿ, ನಮ್ ಇತಿಹಾಸ ಇರುತ್ತೆ ಸಾಕಷ್ಟು, ಪ್ರಾಚೀನ ಇತಿಹಾಸ, ಮಧ್ಯಯುಗೀನ ಇತಿಹಾಸ, ಆಧುನಿಕ ಇತಿಹಾಸ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಸಂವಿಧಾನ ಇರ್ತದೆ. ಇವೆಲ್ಲ ನಮ್ ಬಳಗಕ್ಕೆ ಅವೆಲ್ಲ ಬಹಳ ಟಫ್ ಅನ್ನಿಸ್ತದೆ, ಅವೆಲ್ಲ ಹೆಂಗ್ ಓದ್ಬೇಕು, ನೀವ್ ಹೆಂಗ್ ಓದಿದ್ರಿ? ಸರ್, ಫಸ್ಟ್ ನೀವು ಕೇಳಿರೋ ಕ್ವಶನ್ ಅಂತ ಅಂದ್ರೆ ಒಂದ್ ಕೆಲವೊಂದ್ ಪಾಯಿಂಟ್ ಅಲ್ಲಿ ನಾವು ಮಿಸ್ ಆದಾಗ ಲೈಕ್ ಅಂದ್ರೆ ನಾವು ಅಂತ ಹೆಂಗ್ ಸಜೆಷನ್ ಮಾಡ್ಬೇಕು. ಎಕ್ಸಾಂಪಲ್ ನಾನೇ ಇದ್ದೇನೆ, ಬೆಸ್ಟ್ ಎಕ್ಸಾಂಪಲ್. ಏನೋ 1 marks or 2 marks ಇಂದ ನಾನ್ ಜಾಬ್ ಕಲ್ಕೊಂಡಾಗ ತುಂಬಾನೇ ನೋವ್ ಆಗಿತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ, ನಾವು ಒಂದ್ ಕಲ್ಕೊಂಡ್ರೆ ಅದಕ್ಕಿಂತ ಬೆಸ್ಟ್ ಆಗಿರೋದು ಸಿಗುತ್ತೆ. ಹೆಂಗಂದ್ರೆ ನಂಗೆ ಲಾಸ್ಟ್ ಟೈಮ್ ಪಿ ಎಸ್ ಆಗಿದ್ರೆ ನನ್ಗೆ ಈಗಲ್ಲಿ ನನ್ ಲೈಫ್ ಮೋಟಿವೇಶನ್ ಆಗಿ ಅದು ಎಷ್ಟು ನಾನು ಕಲ್ಕೋಬಹುದು ಅಂತ ನನ್ಗೆ ಅನಿಸ್ತಿರ್ಲಿಲ್ಲ. ಅದೇನ್ ನಾನು ಕಲ್ಕೊಂಡೆ ಅವಾಗ್ಲೇ ನನ್ಗೆ ಸ್ವಲ್ಪ ಬುದ್ಧಿ ಬಂತು, ಓ ಇಲ್ಲ ಹಿಂಗೂ ಇರುತ್ತೆ ಲೈಫ್, ಜನ ಹಿಂಗೂ ಟ್ರೀಟ್ ಮಾಡ್ತಾರೆ, ಸರೌಂಡಿಂಗ್ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಒಂದ್ಸರಿ ಸೋಲ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಗೆದ್ದೆಲ್ಲರೂ ನಮ್ಮನ್ನ ಮೆಚ್ಚುತ್ತಾರೆ, ಬಟ್ ಸೋತಾಗನೇ ನಮ್ಗೆ ಲೈಫ್ ಲೆಸನ್ ಏನು ಅಂತ ಗೊತ್ತಾಗೋದು. ಸೊ ಸೋತಾಗ ಅದನ್ನ ಒಂದ್ ಲೆಸನ್ ಕಲ್ಕೊಳ್ಳಿ, ನಾವು ಯಾಕೆ ಇಲ್ಲಿ ಬಂದ್ವಿ, ಏನು ಎತ್ತ ಅಂತ ತಿಳ್ಕೊಂಡು ಮತ್ತೆ ಅದ್ರ ಮೇಲೇನೆ ವರ್ಕ್ ಮಾಡ್ಬೇಕು. ಎಲ್ಲಿ ಸೋತಿರ್ತೀವಿ ಅಲ್ಲೇ ಗೆದ್ದು ತೋರಿಸ್ಬೇಕು, ಅದೇ ಲೈಫ್ ಮೋಟು. ನೆಕ್ಸ್ಟ್ ಪ್ರಿಪರೇಷನ್ ಅಂತ ಬಂದಾಗ, ಹೌದು ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೇನೆ, ತುಂಬಾನೇ ಲೈಕ್ ಪ್ರಿಪರೇಷನ್ ಹಾರ್ಡ್ ಅನಿಸ್ತು ಸರ್. ಬಟ್ ಯಾವ್ದೇ ಕೆಲಸ ಮನುಷ್ಯನ್ಗೆ ಅಸಾಧ್ಯ ಅಂತ ಏನಿಲ್ಲ, ಎಲ್ಲಾನು ಮಾಡ್ಬೋದು. ಆಮೇಲೆ ಇವಾಗ ಹಿಸ್ಟ್ರಿ ಅದೆಲ್ಲ ತಗೊಂಡಾಗ ನಾ ಸ್ಕೂಲ್ ಲೆವೆಲ್ ವರೆಗೂ ಸ್ವಲ್ಪ ಓದ್ಕೊಂಡೇ ಬಂದಿರ್ತೀವಿ, ಅಷ್ಟೇ ಅನ್ನೋನ್ ಅಂತ ಏನಿಲ್ಲ ಅದು ಸಬ್ಜೆಕ್ಟ್ ನಮ್ಗೆ, ಎಲ್ಲಾನು ಓದ್ಕೊಂಡ್ ಬಂದಿರ್ತೀವಿ. ಸೊ ಸ್ವಲ್ಪ ಏನಂದ್ರೆ ಅಲ್ಲಿ ಡಿಸ್ಕಂಟಿನ್ಯೂ ಆಗಿರುತ್ತೆ. ಇವಾಗ ಅದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡಿ ಅದ್ರ ಮೇಲೆ ಪದೇ ಪದೇ ರಿವಿಷನ್ ಮಾಡಿದಾಗ ಯಾವ ಸಬ್ಜೆಕ್ಟ್ ನಮ್ಗೆ ಹಾರ್ಡ್ ಆಗುತ್ತೆ ಅದನ್ನ ಪದೇ ಪದೇ ಓದ್ಬೇಕು, ಅದು ರಿವಿಷನ್ ಮಾಡ್ಬೇಕು. ಸೊ ಅದನ್ನ ನೆನ್ಪು ಉಳಿಯುತ್ತೆ. ಯಾವ್ದೇ ಕೆಲಸನೂ ಅಷ್ಟೇ, ಮನುಷ್ಯ ಮೈಂಡ್ ಅಂದ್ರೆ ಮನುಷ್ಯನೇ ಕಂಪ್ಯೂಟರ್ ಕಂಡುಹಿಡಿದಿರೋದು, ಅಂದ್ರೆ ಮನುಷ್ಯ ಕಂಪ್ಯೂಟರ್ ಇಂದ ಇಂಟೆಲ್ ಅಂತಾನೆ ಆಯ್ತು. ಸೊ ನಾವು ಎಲ್ಲಾನು ನಮ್ಮ ತಲೆಯಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಇದ್ರ ಅರ್ಥ.
ಸೊ ನಾ ಎಲ್ಲಾರು ಕೇಳೋದಿಷ್ಟೇ ಲೈಕ್ ನಾನು ಓದಿರೋದ್ ನೆನಪಿರಲ್ಲ, ನಾನ್ ಆ ಬ್ಯಾಕ್ಗ್ರೌಂಡ್ ಈ ಬ್ಯಾಕ್ಗ್ರೌಂಡ್ ಫಸ್ಟ್ ಅದನ್ನೆಲ್ಲ ಸೈಡ್ಗೆ ಕಟ್ಟಿಟ್ಬಿಡ್ರಿ. ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಎಲ್ರಿಗೂ ಸಿಲೆಬಸ್ ಸೇಮ್, ಎಲ್ಲಾ ಎಕ್ಸಾಮ್ಗೂ ಅದರದೇ ಆದ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ ಸರ್. ಇವಾಗ ಪೊಲೀಸ್ ಅಂತ ಬಂದಾಗ ಅದು ಡಿಫ್ರೆಂಟ್, ಕೆಎಸ್ ಬಂದಾಗ ಡಿಫ್ರೆಂಟ್. ಸೊ ನಾವು ಯಾವ ಎಕ್ಸಾಮ್ ಆಗ್ತಿದೀವಿ ಫಸ್ಟ್ ಅದನ್ನ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಪ್ರಿಪೇರ್ ಆಗ್ತಿದೀವಿ ಅಂತ ಅಂದಾಗ ಆ ಸಿಲೆಬಸ್ ಕಾಪಿ ತಗೊಂಡು ಅದು ಜಾಸ್ತಿ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕು. ಇವಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಫುಲ್ ರೆಫರೆನ್ಸ್ ಬುಕ್ ಓದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಎಲ್ಲಾ ರೆಫರೆನ್ಸ್ ಬುಕ್ನು ಓದಿಲ್ಲ, ರೆಫರೆನ್ಸ್ ಬುಕ್ ಓದಕ್ಕಾಗಲ್ಲ ಅಂದ್ರೆ ನಾವು ಜಾಸ್ತಿ ಕ್ವಶನ್ ಪೇಪರ್ ಹತ್ರ ಹೋಗ್ಬೇಕು. ಅವಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಏನ್ ಓದ್ಬೇಕು ಏನಿಲ್ಲ ಅಂತ. ಪರ್ಟಿಕ್ಯುಲರ್ ಆಗಿ ಈಗ ಯಾರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ ಅವ್ರಿಗಂತೂ ಏನು ಗೊತ್ತಿಲ್ಲ ಅಂತ ಅಂದಾಗ ಈ ಕೆಲಸ ಮಾಡ್ಬೋದು. ಆಮೇಲೆ ಎಲ್ಲರೂ ಹೇಳ್ತಾರೆ ಲೈಕ್ ಸಿಕ್ಸ್ ಟು ಟೆಂತ್ ಬುಕ್ ಓದಿದ್ರೆ ಒಂದು ಇದು ಬರುತ್ತೆ ಪಕ್ಕಾ ಸರ್, ಗೈಡೆನ್ಸ್ ಸಿಗುತ್ತೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಅಲ್ಲಿ ಗೊತ್ತಾಗುತ್ತೆ. ಅದ್ ಗೊತ್ತಾ ಇದ್ದಾಗನೇ ಜೊತೆಗೆ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆಮೇಲೆ ಜಾಸ್ತಿ ಅಂದ್ರೆ ಎಲ್ಲ ಓದಿರೋದ್ರ ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೋಬೇಕಂದ್ರೆ ಟೆಸ್ಟ್ ಸೀರೀಸ್ ತಗೋಬೇಕು. ಲೈಕ್ ಎಲ್ಲಾ ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲಾ ಕಡೆ ಆಗಿರುತ್ತಲ್ಲ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡೋದು, ಅದನ್ನ ಗ್ರೂಪ್ ಡಿಸ್ಕಷನ್ ಮಾಡೋದು, ನನ್ನ ಕಡೆ ಇರೋ ನಾಲೆಜ್ ನ ಮತ್ತೊಬ್ರಿಗೆ ಶೇರ್ ಮಾಡೋದ್ರಿಂದ ಅದ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಏನ್ ಕಡಿಮೆ ಆಗಲ್ಲ. ಬಿಕಾಸ್ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಇನ್ನೊಂದು ಮತ್ತೊಂದು ಏನೇನೋ ತಿಳ್ಕೊಂಡ್ಬಿಡ್ತೀವಿ. ಎಕ್ಸಾಮ್ ಟೈಮ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿರೋದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಾದ್ಮೇಲೆ ಲೈಕ್ ಎಲ್ಲಾ ಬುಕ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ ಸರ್, ಆದ್ರೆ ಎಲ್ಲಾ ಬುಕ್ಸ್ ನ ಓದೋದಕ್ಕಿಂತ ಏನ್ ಬುಕ್ಸ್ ಓದಿರ್ತೀರಾ ಅದನ್ನೇ ಒಂದ್ 10 ಸಾರಿ ರಿವಿಷನ್ ಮಾಡಿ, ಅದು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಪ್ರೊಡಕ್ಟಿವ್ ಆಗಿರುತ್ತೆ. ಯಾಕಂತಂದ್ರೆ ಈಗ 10 ಬುಕ್ ನ ಲೈಕ್ ಅಂದ್ರೆ ವೆರೈಟಿ ವೆರೈಟಿ ಓದೋದಕ್ಕಿಂತ ಒಂದ್ ಬುಕ್ ನ 10 ಸಾರಿ ಕ್ಲಿಯರ್ ಆಗೋದಿದ್ರೆ ನಾಲೆಜ್ ಬರುತ್ತೆ, ಹಾ ಇದು ಓದಿದ್ದೆ ಇದು ಏನೋ ಮಾಡ್ದೆ ಅಂತ. ಈವನ್ ನಾವು ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಅಲ್ಲಿ ಆನ್ಸರ್ ಹಾಕ್ಬೋದು. ಆಮೇಲೆ ಟೆಸ್ಟ್ ಸೀರೀಸ್ ಅಲ್ಲೂ ಅಷ್ಟೇ, ಟೆಸ್ಟ್ ಸೀರೀಸ್ ನ ತುಂಬಾ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ, ಅಲ್ಲದೆ ಎಕ್ಸಾಮ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಎಕ್ಸಾಮ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದ ನಾವು ಎಕ್ಸಾಮ್ ಹಾಲ್ ಏನ್ ಮಿಸ್ಟೇಕ್ ಮಾಡ್ತೀವಿ ಅದನ್ನ ಇಲ್ಲಿ ಮಾಡಲ್ಲ, ಇಲ್ಲೇ ಅವಾಯ್ಡ್ ಮಾಡ್ಬಿಡ್ತೀವಿ. ಸೊ ಎಕ್ಸಾಮ್ ಹಾಲಲ್ಲಿ ನಾವು ಈ ಲೈಕ್ ಈಸಿ ಆಗಿ ಫ್ರೀ ಆಗಿ ಟೆಸ್ಟ್ ನ ಅಂದ್ರೆ ಲೈಕ್ ಎಕ್ಸಾಮ್ ನ ಬಿಡಿಸ್ಬಾರ್ಬೋದು, ಒಂದ್ ಟೆಸ್ಟ್ ತರಾನೇ ಅದು ಆಗ್ಬಿಡುತ್ತೆ ನಮ್ಗೆ. ಅವಾಗ ಏನು ಡಿಫ್ರೆನ್ಸ್ ಅನ್ಸಲ್ಲ. ಎಕ್ಸಾಮ್ ಅಂತ ಫಿಯರ್ ಅಂತಾನೇ ಇರಲ್ಲ. ಎಕ್ಸಾಮ್ ಫಿಯರ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಟೆಸ್ಟ್ ಸೀರೀಸ್ ತಗೋಬೇಕು. ಅದಾದ್ಮೇಲೆ ಲೈಕ್ ಏನ್ ಓದಿರ್ತೀವಿ ಅದನ್ನ ಜಾಸ್ತಿ ರಿವಿಷನ್ ಮಾಡ್ಬೇಕು ಸರ್. ಇವಾಗ ನೀವೇ ಹೇಳಿದಂಗ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರೆ ನಂಗೆ ಹಿಸ್ಟ್ರಿ ಎಕನಾಮಿಕ್ಸ್ ಮತ್ತೆ ಎಲ್ಲ ಪೊಲಿಟಿ ಎಲ್ಲ ಸಬ್ಜೆಕ್ಟ್ ತುಂಬಾನೇ ಹಾರ್ಡ್ ಆಯ್ತು. ಬಟ್ ಅದನ್ನ ರಿವಿಷನ್ ಮಾಡಿ ಮಾಡಿ ನಾನು ಕವರ್ ಮಾಡಿದೀನಿ. ಇವಾಗ ಓಕೆ ಅನ್ನೋ ಲೆವೆಲ್ ಬಂದಿದೆ ಅಂದ್ರೆ ಜಾಬ್ ಆಯ್ತು, ಮತ್ತೆ ಇನ್ನೂ ಆದ್ರೂ ಮುಂದೆ ಓದ್ಬೇಕಂತ ಆಸೆ ಇದೆ. ಆಮೇಲೆ ತುಂಬಾ ಜನ ಕೇಳೋ ಕ್ವಶನ್ ನಮ್ಗೆ ಅಂತಂದ್ರೆ ಮೇಡಮ್ ನಂಗೆ ಮೆಂಟಲ್ ಅಬಿಲಿಟಿ ತುಂಬಾ ಹಾರ್ಡ್ ಆಯ್ತು, ಇಲ್ಲ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋರ್ಗೆ ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಅದನ್ನ ಸ್ವಲ್ಪ ತಲೆಯಿಂದ ತಗ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ. ಯಾಕಂದ್ರೆ ಸರ್ ನಮ್ ಎಲ್ಲರಿಗೂ ಕ್ಯಾಲ್ಕುಲೇಷನ್ ಗೊತ್ತು, ಪ್ಲಸ್ ಮೈನಸ್ ಇಂಟು ಮತ್ತೆ ಇದು ಎಲ್ಲ ಗೊತ್ತು, ಡಿವಿಷನ್ ಎಲ್ಲ ಗೊತ್ತು. ನಾವ್ ಮೆಂಟಲ್ ಅಬಿಲಿಟಿ ಮಾಡ್ಬೇಕಾಗಿರೋದು ಅಷ್ಟೇ, ಅಲ್ಲಿ ಸಿಂಪಲ್ ಆಗಿ ಕೇಳ್ತಾರೆ ಟ್ಯಾಕಲ್ ಮಾಡೋಕೆ ಲೈಕ್ ಅಂದ್ರೆ ಬೇಕಾಗಿರೋ ಸ್ವಲ್ಪ ನಾಲೆಜ್ ಅಷ್ಟೇ. ತುಂಬಾ ಜನ ಹೇಳ್ತಾರೆ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ನನ್ನ ಕೈಲಿ ಆಗಲ್ಲ, ಇದೆಲ್ಲ ಲೈಕ್ ತಪ್ಪು ಸರ್. ಯಾಕಂದ್ರೆ ಮೆಂಟಲ್ ಅಬಿಲಿಟಿ ಅಂದಾಗ ಸ್ವಲ್ಪ ಈಸಿ ಇರೋ ಕ್ವಶನ್ಸ್ ಕೇಳ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವಾಯ್ಡ್ ಮಾಡ್ಬೋದು. ಈವನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಆಗಿರೋ ನಾನೇ 190 ಕೋರ್ಸ್ ಕೊಟ್ಟಾಗ ನಾನು ಮಿಸ್ಟೇಕ್ ಮಾಡಿದ್ದೀನಿ. 12 ಕ್ವಶನ್ ಅಲ್ಲಿ 4 ಕ್ವಶನ್ ಮಾಡಿ 8 ಕ್ವಶನ್ ಹಂಗೆ ಬಿಟ್ ಬಂದಿದೆ. ಇದ್ರ ಅರ್ಥ ನಾನು ಹೇಳಕ್ ಇಷ್ಟಪಡ್ತಿರೋದಿಷ್ಟೇ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಆದವ್ರಿಗೆ ಮೆಂಟಲ್ ಅಬಿಲಿಟಿ ಈಸಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಅಷ್ಟೇ, ಅದನ್ನ ಅವಾಯ್ಡ್ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲಾನು ಇದ್ ಮಾಡ್ಕೋಬಹುದು ಅಷ್ಟೇ. ಒಳ್ಳೆ ವಿಚಾರಗಳನ್ನ ಹೇಳ್ಕೊಟ್ರಿ. ಈಗ ನಮ್ ಮಂದಿಗೆ ಏನಪ್ಪ ಅಂದ್ರ ಇಂಗ್ಲಿಷ್ ಅಂದ್ರೆ 7 ಅಡಿ ನಾಗರ ನೋಡಿದ್ರೆಷನ್ ಒಂದು, ಆಮೇಲೆ ಆಗಲೇ ಹೇಳಿದಾರಲ್ಲ ಮೆಂಟಲ್ ಎಬಿಲಿಟಿ, ಟ್ರಾನ್ಸ್ಲೇಷನ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಮತ್ತೆ ಇಂಟರ್ವ್ಯೂ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ರಿ. ಸರ್ ಫಸ್ಟ್ ಪೇಪರ್ ಅಂತ ಬಂದಾಗ ನಮ್ಗೆ 20 marks ಎಸ್ಸೇ ಇರುತ್ತೆ, 10 marks ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಟು ಕನ್ನಡ, 10 marks ಮತ್ತೆ ಪ್ರಿಸ್ಸರ್ ರೈಟಿಂಗ್. ಮೋಸ್ಟ್ ಈಸಿಯಸ್ಟ್ ಪಾರ್ಟ್ ಅಂತ ಎಲ್ಲರೂ ಹೇಳಿದಾಗ ಪ್ರಿಸ್ಸರ್ ರೈಟಿಂಗ್ ತಗೋತಾರೆ, ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂದಾಗ ಎಲ್ಲರೂ ಟ್ರಾನ್ಸ್ಲೇಷನ್ ಹೇಳ್ಬಿಡ್ತಾರೆ. ಬಟ್ ನನ್ನ ಕೇಳಿದ್ರೆ ಟ್ರಾನ್ಸ್ಲೇಷನ್ ಆ ಲೆವೆಲ್ಗೆ ಏನ್ ಹಾರ್ಡು ಇಲ್ಲ ಸರ್, ಯಾಕಂತಂದ್ರೆ ಅಲ್ಲಿ ಕಾಮನ್ ಇಂಗ್ಲಿಷ್ ಕೇಳಿರ್ತಾರೆ. ಯಾಕಂದ್ರೆ ಎಕ್ಸಾಮ್ ಸೆಟ್ ಮಾಡೋರ್ಗೂ ಗೊತ್ತು ಎಲ್ಲಾರ ಕೈಯೂ ಎಲ್ಲ, ಅಂದ್ರೆ ಲೈಕ್ ಅವ್ರೇನೋ ನಮ್ಗೆ ನ್ಯೂಸ್ ಪೇಪರ್ ಲೆವೆಲ್ಗೆ ಇಂಗ್ಲಿಷ್ ಕೊಟ್ಟಿರಲ್ಲ ಅಂದ್ರೆ ಹಾರ್ಡ್ ಆಗಿ ಲಾಂಗ್ವೇಜ್ ಸ್ವಲ್ಪ ಈಸಿ ಆಗಿ ಕೊಟ್ಟಿರ್ತಾರೆ, ಅದನ್ನ ಟ್ಯಾಕಲ್ ಮಾಡ್ಬೋದು. ಆಮೇಲೆ ಏನಂದ್ರೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳಕ್ ನಾನ್ ಹೇಳೋದಿಷ್ಟೇ, ಅಂದ್ರೆ ಬಂದಿದ್ದೀನಿ ನನ್ನ ಕೈಲಿ ಆಗಲ್ಲ ಇಂಗ್ಲಿಷ್, ನನ್ ತುಂಬಾ ವೀಕ್ ಇದೆ ಅಂದ್ರೆ ಸೋಷಿಯಲ್ ಸೈನ್ಸ್ ಬುಕ್ ತಗೊಂಡು ಇಂಗ್ಲಿಷ್ ಮತ್ತೆ ಕನ್ನಡ ಎರಡನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಕೆಲವೊಬ್ರು ಹೇಳ್ತಾರೆ ನ್ಯೂಸ್ ಪೇಪರ್ ಮಾಡ್ಬೋದು, ಬಟ್ ನಾನಂತೂ ನ್ಯೂಸ್ ಪೇಪರ್ ನಂಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ ಸರ್, ನಂದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದ್ರೆ ನೀವು ಸ್ಕೂಲ್ ಲೆವೆಲ್ ಬುಕ್ಸ್ ರೆಫರ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ, ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೀವು ಎಷ್ಟು ಕಲ್ತಿರ್ತೀರಾ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅಂದ್ರೆ ಯಾರೋ ಒಬ್ರು ಸಿಕ್ಕರು ನಾವ್ ಜೊತೆ ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರೆ ಏನು ತಪ್ಪಾಗೋದಿಲ್ಲ, ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಶನ್ ಇಂಪ್ರೂವ್ ಆದ್ರೆ ಆಲ್ಮೋಸ್ಟ್ ಟ್ರಾನ್ಸ್ಲೇಷನ್ ಈಸಿಯಾಗಿ ಮಾಡ್ಬೋದು ಅನ್ನೋ ನನ್ನ ಅಭಿಪ್ರಾಯ.
ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ ನೀವು ಇದು ಲೈಕ್ ಇದೇ ಕೆಲಸ ಮಾಡ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಜನರ ಜೊತೆ ಸ್ವಲ್ಪ ಮಾತಾಡ್ತಾ ಹೋಗಿ, ಏನೂ ಆಗಲ್ಲ, ಏನು ತಪ್ಪಾಗಿ ಅದ್ರಿಂದ ನಾವು ಕಲಿತೀವಿ ಅಷ್ಟೇ. ಆಮೇಲೆ ಬುಕ್ಸ್ ಜಾಸ್ತಿ ಅಂದ್ರೆ ಲೈಕ್ ಇದು ಮಾಡ್ಬೋದು, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತಗೊಂಡು ಅದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಅವರು ಯಾವ್ದೋ ಒಂದ್ ವರ್ಡ್ ಗೊತ್ತಿಲ್ಲ ಅದ್ರ ಮೇಲೆ ತಿಳ್ಕೋಬೇಕು, ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಅಂದ್ರೆ ಒಂದ್ 10 ವರ್ಷನೋ 5 ವರ್ಷದ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಟ್ರಾನ್ಸ್ಲೇಷನ್ ಮತ್ತೆ ಲೈಕ್ ಎಲ್ಲಾನು ಅಂದ್ರೆ ಪೇಪರ್ ಫಸ್ಟ್ ಅಷ್ಟು ಇಲ್ಲ ಅಂದ್ರೆ ಲೈಕ್ ನಾವ್ ಹೇಳ್ತೀವಿ ಸೆಕೆಂಡ್ ಪೇಪರ್ ಅಷ್ಟೇ ಇಂಪಾರ್ಟೆಂಟ್, ಫಸ್ಟ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈವನ್ ಎಸ್ಸೇ ಅಂತ ಹೇಳ್ಬೇಕು ಅಂದ್ರೆ ತುಂಬಾ ಲೈಕ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಗಿ ಬಂದಿರೋದ್ರಿಂದ ನಮ್ಗೆ ತುಂಬಾ ಎಸ್ಸೆ ಹಾರ್ಡ್ ಆಗಿತ್ತು. ಆದ್ರೆ ನಾನ್ ಹೇಳೋದು ಪ್ರಾಕ್ಟೀಸ್ ಮಾಡಿಲ್ಲ ಈಸಿ ಆಗುತ್ತೆ. ಆಮೇಲೆ ಎಲ್ಲ ಎಸ್ಸೆನ ಎಲ್ಲಾದ್ರೂ ರೆಫರ್ ಮಾಡ್ಬೇಕು, ಲಾಸ್ಟ್ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ರಿಪ್ರೆಸೆಂಟ್ ಮಾಡ್ಬೇಕು. ಯಾಕಂದ್ರೆ ನಮ್ದೇ ಆದ್ ನಮ್ಗೆ ಬೇ ಇರುತ್ತೆ ಸರ್, ಎಲ್ಲರಿಗೂ ಅವ್ರದ್ದಾದ ಒಂದ್ ಬೇ ಇರುತ್ತೆ, ಅವ್ರವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ. ಆಮೇಲೆ ಒಂದು ಗ್ರಾಫಿಕಲಿ ಆಗಿದ್ರೆ ಎಸ್ಸೆ ತುಂಬಾ ಚೆನ್ನಾಗಿ ಲೈಕ್ ಇದು ಮಾಡ್ಬೋದು, ರಿಪ್ರೆಸೆಂಟ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತೆ ಸಪೋಸ್ ಫಸ್ಟ್ ಈಗ ನಾನು ಇದು ಆಪ್ಷನ್ ಹೇಳ್ತೇನೆ, ಸಪೋಸ್ ಫಸ್ಟ್ ಪೇಪರ್ ನನ್ನ ಕೈ ಮಾಡಕ್ಕೆ ಆಗ್ಲಿಲ್ಲ ಅಂದ್ರು ಮಿನಿಮಮ್ ಮಾರ್ಕ್ಸ್ ತಗೊಳ್ಳಿ 28-30. ಎಸ್ಸೆ ನಿಮ್ ಕೈಲಿ ಆಗುತ್ತಾ? ಎಸ್ಸೆ ರೈಟಿಂಗ್ ಆಗುತ್ತಾ? ಎಸ್ಸೆ ರೈಟಿಂಗ್ ಈಸಿಯೆಸ್ಟ್ ಪಾರ್ಟ್. ಮಿನಿಮಮ್ 30 ಮಾರ್ಕ್ಸ್ ಮಿನಿಮಮ್ ಬರುತ್ತೆ ಆ ಕಡೆ ಈ ಕಡೆ ಮಾಡಿದ್ರು. ಟ್ರಾನ್ಸ್ಲೇಷನ್ ಸ್ವಲ್ಪ ಟ್ರೈ ಮಾಡಿ, ಸೆಕೆಂಡ್ ಪೇಪರ್ ತುಂಬಾ ಜಾಸ್ತಿ ಒತ್ಕೊಡಿ. ಹಂಗಾದ್ರೆ ನಿಮ್ ಕೈಲಿ ತುಂಬಾ ಆಗಲ್ಲ ಅಂತ ಅಂದಾಗ ಅವ್ರ ಎರಡಕ್ಕೂ ನೀವು ಈಕ್ವಲ್ ಆಗಿ ಕೊಡ್ಬೇಕು. ಬಟ್ ಸಪೋಸ್ ನಿಮ್ ಕೈಲಿ ಆಗಲ್ಲ ಅಂದಾಗ ಈ ಆಪ್ಷನ್ ಹೇಳ್ತಿರೋದು, ಮತ್ತೆ ಹೆಂಗ್ ಹೇಳಿದಾರ ಅಂತ ಅದನ್ನೇ ತಗೊಳ್ಳೋದಲ್ಲ. ನೆಕ್ಸ್ಟ್ ಮತ್ತೆ ಅಂದ್ರೆ ಲೈಕ್ ಇದು ಫಸ್ಟ್ ಪೇಪರ್ ನೀವು ಸ್ಕೋರ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಅದಕ್ಕೂ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಸರ್. ಈಗ ಪ್ರಚಲಿತ ಘಟನೆಗಳ ಬಗ್ಗೆ ನಾನು ತಮ್ಮ ಬಗ್ಗೆ ವಿಚಾರ ಮಾಡಿದಾಗ ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಹೇಳಿದ್ರು. ಶ್ವೇತಾ ಅವ್ರ ವಿಶೇಷ ಏನು ಅಂತಂದ್ರೆ 24 ಅವರ್ಸ್ ನಲ್ಲಿ ಬಹುತೇಕ ಅವ್ರ ಲೈಬ್ರರಿ ಕಳಿತಿದ್ರು. ರಾತ್ರಿ ಒತ್ತೊಂಡತನ ಕೂಡ ಹಿಂಗ ಕುಂತು ನಿದ್ದೆ ಮಾಡ್ತಾರ ಅಂತ ಹೇಳಿದ್ರು. ನನ್ನ ಆತ್ಮೀಯ ಒಬ್ಬ ವಿದ್ಯಾರ್ಥಿ ಅದ, ಅವ್ರು ಹೇಳಿದ್ರು ಸರ್ ಈ ತರ ಕುಂತು ಓದ್ತಿದ್ರು ಲೈಬ್ರರಿ, ಅಷ್ಟು ಅವರು ಇದಕ್ಕೆ ಇದು ಮಾಡಿದ್ರು, ಪರಿಶ್ರಮ ಪಟ್ಟರು ಅಂತ. ಏನದು ಅಷ್ಟು ಪ್ರೇರಣೆ ಏನು ಮಾಡ್ಲೇಬೇಕು ಅಂತ ಹೇಳಿ? ಮಾಡ್ಲೇಬೇಕು ಅಂತ ಪ್ರೇರಣೆ ಅಂತ ಬಂದಾಗ ನನ್ನ ತಂದೆ ತಾಯಿನೇ ನನ್ನ ದೊಡ್ಡ ಪ್ರೇರಣೆ ಸರ್. ಬಿಕಾಸ್ ನಾವು ಲೈಕ್ ಬಂದಿರೋದು ಹಳ್ಳಿಯಿಂದ ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ಅಂದ್ರೆ ನಾವು ಸಾಧನೆ ಮಾಡಿ ಹೋಗ್ಲಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಹುಡುಗಿಯಾಗಿ ನಾ ಬೆಂಗಳೂರು ಕಳ್ಸಿರ್ತಾರೆ. ನಾನೇನು ಸಾಧನೆ ಮಾಡ್ತೇನೆ ಊರ್ಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮನ ಆಡ್ಕೊಂಡು ಹಾಕ್ತಾರೆ ಜನ, ಏನಪ್ಪ ಬೆಂಗಳೂರು ಕಳ್ಸಿದ್ಲು ಆದ್ರೆ ಮಗಳು ಜಾಬ್ ತಗೊಂಡ್ ಬಂದಿಲ್ಲ ಅಂತ ಹೇಳಿ. ಅದು ಫಸ್ಟ್ ಅಪರ್ಚುನಿಟಿ ಅವ್ರಿಗೆ ಅಂದ್ರೆ ಲೈಕ್ ಜನ ಕಾಡ್ಲಿಕ್ಕೆ ಕೊಡ್ಬಾರ್ದು ಅನ್ನೋದು. ಆಮೇಲೆ ನಮ್ಮ ತುಂಬಾನೇ ಕಷ್ಟ ಪಟ್ಟಿದ್ದಾರೆ ನಮಗೋಸ್ಕರ, ಅವ್ರ ಕಷ್ಟನೇ ನನ್ ದೊಡ್ಡ ಮೋಟು ಸರ್. ಲೈಕ್ ಪ್ರತಿ ದಿವಸ ಅವ್ರು 5:30 ಅಂದ್ರೆ ನನ್ ಕೈಲಿ ಯಾಕೆ ಹೇಳಕ್ಕಾಗಲ್ಲ, ಲೈಕ್ ಅವ್ರು ಲೇಟ್ ಆಗಿ ಮಲಗ್ತಾರೆ ನನ್ ಕೈಲಿ ಯಾಕೆ ಮಲಗಕ್ಕಾಗಲ್ಲ, ಅವ್ರಾಗ ಅಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ನಾನ್ ಪಡೋದು ಇದು ದೊಡ್ಡ ಕಷ್ಟ ಅಲ್ಲ ಅಂತ ಅನ್ನೋದೇ ನನ್ ಮೋಟು. ಸೊ ಅದನ್ನ ನಾನು ಫಾಲೋ ಮಾಡಿದೆ. ನೀವ್ ಹೇಳ್ದಂಗೆ ನಾನು ತುಂಬಾ ಹೊತ್ತು ಲೈಬ್ರರಿಲೇ ಕಳೆದಿದ್ದೀನಿ. ಬಿಕಾಸ್ ಆಮೇಲೆ ಅಲ್ಲಿ ನನ್ ಒಳ್ಳೆ ಫ್ರೆಂಡ್ ಗ್ರೂಪು ಇತ್ತು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ನೈಟ್ 12:00 3:00 ಎಲ್ಲ ಟೈಮ್ಗೂ ಬಿಡೋದು ಕರ್ಕೊಂಡು ಹೋಗೋದು ಇಂತ ಸಪೋರ್ಟಿವ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಈ ಮೂಲಕ. ಆಮೇಲೆ ಗ್ರೂಪ್ ಡಿಸ್ಕಷನ್, ಮತ್ತೆ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ ಸರ್. ನೈಟ್ ನಿದ್ದೆ ಕಂಟ್ರೋಲ್ ಆಗಲ್ಲ ಯೂಶಲಿ ಎಲ್ಲರಿಗೂ, ಅದು ಕಾಮನ್ ಆಗಿತ್ತು. ಸೊ ನಾವು ನೈಟ್ ಎಲ್ಲ ಅದೇ ಪ್ಲಾನ್ ಮಾಡ್ತಿದ್ವಿ, ಜಾಸ್ತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡೋದು, ಅದನ್ನ ಡಿಸ್ಕಸ್ ಮಾಡೋದು, ಎಲ್ಲರಿಗೂ ಗೊತ್ತಿರೋದನ್ನ ಸ್ವಲ್ಪ ಸ್ವಲ್ಪ ನಾಲೆಜ್ ಶೇರ್ ಮಾಡ್ತಿದ್ವಿ. ಸೊ ಅದರಿಂದ ಸ್ವಲ್ಪ ನಾಲೆಜ್ ಎನ್ಹಾನ್ಸ್ ಆಯ್ತು. ಮಾರ್ನಿಂಗ್ ಎಲ್ಲ ನಮ್ದು ಓದೋದು, ನೈಟ್ ಎಲ್ಲ ಮತ್ತೊಬ್ಬರ ಜೊತೆ ಡಿಸ್ಕಷನ್ ಮಾಡಿ ನಾಲೆಜ್ ಎನ್ಹಾನ್ಸ್ ಮಾಡೋದು, ಅದಷ್ಟೇ ಮಾಡಿರೋದು ನಾವು. ಬಹಳ ಚೆನ್ನಾಗಿ, ಯಾಕಂದ್ರೆ ಪ್ರೇರಣೆ ಹಳ್ಳಿಯಿಂದ ಇವತ್ತ ಬೆಂಗಳೂರು ತನ ಬಂದು ಮೂಲತಃ ಕನ್ನಡ ಮೀಡಿಯಂದಲ್ಲಿ ಕಲಿತು ಇವತ್ತ 2019 5ನೇ ರ್ಯಾಂಕ್ ಬಂದಿರಿ, 2020 300 ಪೋಸ್ಟ್ ನಲ್ಲಿ 30th rank, 2020 XSR ಇನ್ಸ್ಪೆಕ್ಟರ್ ಕೂಡ ಸೆಲೆಕ್ಟ್ ಆಗಿದ್ದೀರಿ, ಬಹಳ ಹೆಮ್ಮೆ ಅನಿಸ್ತದ ಮೇಡಮ್. ಹಂಗೇನಿಲ್ಲ ಸರ್, ಎಲ್ಲ ನಿಮ್ಮಂತ ಗುರುಗಳು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಸರ್ ನಮ್ದು ಇದೆಲ್ಲ ಆಗಿರೋದು. ಎವ್ರಿ ಟೈಮ್ ನಾವು ಎಲ್ಲೋ ಗಿವಾಗ ಕೊಡ್ತೀವಿ ಅಂದಾಗ ನೀವೆಲ್ಲರೂ ಮೋಟಿವೇಟ್ ಮಾಡಿರ್ತೀರಿ, ಅದನ್ನ ನಾವು ಮೋಟಿವ್ ಆಗಿ ತಗೊಂಡ್ರೆ ಚಲೋ ಆಯ್ತು. ಇಲ್ಲಾಂದ್ರೆ ಅವ್ರು ಹೇಳ್ತಿರ್ತಾರೆ ಬಿಡು ನಮ್ಗೇನ್ ಮಾಡೋದೈತೆ ಅಂತ, ಹಂಗ ಬಿಟ್ಬಿಟ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ ರೀ. ಆದ್ರೆ ಒಂದೇ ಹೇಳೋದಕ್ಕೆ ಇಷ್ಟಪಡೋದು, ನಾವು 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ತಲೆ ಕೆಡ್ಸ್ಕೋಬೇಡಿ, ಅದಕ್ಕೆ ಅಂತ ಟೈಮ್ ಮಿಸ್ಲಿದ್ದಾಗ ಫುಲ್ ಪ್ರಿಪ್ರೇಷನ್ ಮಾಡಿ. ಅದಾದ್ಮೇಲೆ ನಮ್ ಸಕ್ಸಸ್ ಇರುತ್ತೆ, ಅದು ಸೌಂಡ್ ತಾನಾಗ್ ತಾನೇ ಮಾಡುತ್ತೆ. ಇವಾಗ ಹೆಂಗಂದ್ರೆ ನಂಗೆ ಒಂದ್ ಜಾಬ್ ತಗೊಳಕ್ಕೂ ಬಹಳ ಕಷ್ಟ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಎಲ್ಲ ಜಾಬ್ ಬರ್ತಿದ್ದಾರೆ, ನಾ ಯಾವ ಜಾಬ್ ಜಾಯಿನ್ ಆಗ್ಬೇಕು ಅಂತ ಲೈಕ್ ಕನ್ಫ್ಯೂಷನ್ ಇರ್ತಿ. ಯಾವಾಗ ನಾವು ಜಾಬ್ ಲೈಕ್ ಅಂದ್ರೆ ನಾವು ಇದೇ ಜಾಬ್ ತಗೋಬೇಕಂತ ಚಾಯ್ಸ್ ಮಾಡಬಾರ್ದು, ನಮಗ್ ಜಾಬ್ ಚಾಯ್ಸ್ ಆಗಿರ್ಬೇಕು. ಅಂದ್ರೆ 5-6 ಜಾಬ್ ಇದೆ ಅಲ್ಲ, ಇದ್ರಲ್ಲಿ ನಾನು ಯಾವ್ದು ಚೂಸ್ ಮಾಡ್ಬೇಕಂತ ನನ್ ಚಾಯ್ಸ್ ಇರ್ಬೇಕು ಅಂತ ಒಂದು ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತಾನೆ. ಎಂತ ಅದ್ಭುತವಾದ ಮಾತ್ರೆ, ನಮ್ ಬಳಗ ಕೇಳಿದ್ರೆ ನಮ್ ಪಿಜಿ ಆದ್ರೆ ಸಾಕು ಸರ್ ಅಂತ.
ಅವ್ರು ಚಂದನ ಪಾಠ ಹೇಳ್ತೀನಿ ಮಾರ್ನಿಂಗ್ ಇಂದ. ನಮ್ಮ ಒಂದು ಪಿ ಜಿ, ನಮ್ಮ ಪಿ ಜಿ ಅವ್ರು ಸಾಕು ದೇವ್ರೆ, ನಮಗೇನು ಹೆಚ್ಚಿ ಬೇಡ ತರೋದು ನೋಡಿ. ನಾನು ಹೇಳ್ತೇನೆ, ನಾನು ಪಿ ಸಿ ಎಕ್ಸಾಮ್ ಬರ್ದಿದ್ದೇನೆ, ಎಟ್ ಲಾಸ್ಟ್ ನನಗೂ ಥಿಂಕ್ ಬಂದಿತ್ತು. ಏನಂತಂದ್ರೆ ಏನಾಗಿಲ್ಲ ಅಂದ್ರೆ ಒಂದು ಬ್ಯಾಕಪ್ ಇರ್ಲಿ ಅನ್ನೋ ಕಾರಣ ನಾನು ಪಿ ಸಿ ಬರ್ದೆ. ಅದು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂತು, ಅದು ಹೈಯೆಸ್ಟ್ ಬಂದು ಹೇಳ್ಬೇಕಂತಂದ್ರೆ ಲೈಕ್ ಏನಂದ್ರೆ ಯಾವ ಜಾಬ್ ನೆಗ್ಲಿಜೆನ್ಸ್ ಅಲ್ಲ, ಎಲ್ಲಾ ಎಕ್ಸಾಮ್ ನು ಬರಿತಿರ್ಬೇಕು ಸರ್. ಪಿ ಸಿ ಅದು ಇದು ಅಂತ ಕೇಳಲು ಲೋ ಲೆವೆಲ್ ಅಂತ ಯೋಚನೆ ಮಾಡೋದಲ್ಲ, ನಮಗ್ ಬೇಕಾಗಿರೋ ನಾಲೆಜ್ ಅಷ್ಟೇ. ಎಲ್ಲಾ ಎಕ್ಸಾಮ್ ನು ಟ್ಯಾಕಲ್ ಮಾಡಿ ಹೋಗ್ತಿರ್ಬೇಕು, ಅದರಿಂದ ನಮ್ಗೊಂದು ಏನೋ ಫೋಟೋ ಸಿಗುತ್ತೆ. ಹಾ, ಅಲ್ಲಿ ಮಾಡಿರೋ ಮಿಸ್ಟೇಕ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಸೀರಿಯಸ್ ಆಗಿ ಅವಾಯ್ಡ್ ಮಾಡ್ತೀವಿ. ಹಾ, ಅಲ್ಲಿ ಮಾಡಿದ್ದೆ ಇಲ್ಲಿ ಮಾಡೋಂಗಿಲ್ಲ ಅಂತ. ಅಟ್ ಲೀಸ್ಟ್ ಒಂದು ನಾಲೆಜ್ ಬರುತ್ತೆ. ಜಾಬ್ ಜಾಯಿನ್ ಆಗ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ಬಟ್ ಬರಿತಾ ಇರ್ಬೇಕು ಎಲ್ಲಾ ಎಕ್ಸಾಮ್. ಆಮೇಲೆ ಇವತ್ತು ಹೈ ಟಾರ್ಗೆಟ್ ಇಟ್ಟರೆ ಅಟ್ ಲೀಸ್ಟ್ ನಾವು ಪಡ್ಕೋಬೇಕಾಗಿರೋದನ್ನು ಪಡಿತೀವಿ. ನಾವು ಕೆಳಗಡೆ ಇಟ್ಟರೆ ಅದನ್ನ ಪಡ್ಕೊಳಕ್ ಸಾಧ್ಯ ಆಗಲ್ಲ ಸರ್. ಅದೇ ಹೇಳೋದು ನಾ ಅವ್ರಿಗೆ ಆ ವಿಚಾರನೆ ಹೇಳೋದು ನಾನು. ಈ ಕೆ ಎಸ್ ಕ್ವಶನ್ ನ ಐ ಎಸ್ ಕ್ವಶನ್ ಹಾಕಿ ಹೇಳೋತ್ನಾಗ ಅವ್ರು ಏನಂತಾರೆ, ಅವೇನು ಬೇಡ ಸರ್ ನಾವು ಪಿ ಸಿ ಕ್ವಶನ್ ಹಾಕ್ರಿ ಅಂತ. ಒಳ್ಳೆ ವಿಚಾರಗಳು ಮೇಡಮ್. ಈಗ ಟೈಮ್ ಟೈಮ್ ಅನ್ನು ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರಿ ತಾವು ಸಮಯವನ್ನ? ಯಾಕಂದ್ರೆ ಎಷ್ಟೋ ಜನರಿಗೆ ಏನ್ ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಎಕನಾಮಿಕ್ಸ್ ಓದಬೇಕು, ಇದೇ ಇದು ಮಾಡ್ತಿರ್ತಾರೆ. ಟೈಮ್ ಅನ್ನು ಯಾವ ತರ ತಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರಿ ಸರ್? ಫಸ್ಟ್ ಗೆ ನಾವು ಓದ್ಬೇಕಾದ್ರೆ ಲೈಕ್ ಅಂದ್ರೆ ಗೊತ್ತಾಗ್ಬಿಡುತ್ತಲ್ಲ ಯಾವ ಸಬ್ಜೆಕ್ಟ್ ಸ್ವಲ್ಪ ಈಸಿ ಆಗುತ್ತೆ, ಇನ್ ಯಾವ ಸಬ್ಜೆಕ್ಟ್ ಸ್ವಲ್ಪ ಹಾರ್ಡ್ ಆಗುತ್ತೆ ಅಂತ. ಯಾವ್ದು ಹಾರ್ಡ್ ಆಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡ್ತಿದೆ. ಟೈಮ್ ಕೊಡಲ್ಲ ಅಂದ್ರೆ ಲೈಕ್ ಯಾವ್ದು ಈಸಿ ಇದೆ ಟೈಮ್ ಕೊಡಲ್ಲ ಅಂತಲ್ಲ, ಅದಕ್ಕೂ ಟೈಮ್ ಕೊಡ್ತಿದೆ. ಯಾವ್ದು ಹಾರ್ಡ್ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೇಕು, ಯಾಕಂದ್ರೆ ನಾವು ಎಲ್ಲಿ ವೀಕ್ ಇದೀವಿ ಅಂತ ಗೊತ್ತಾಗುತ್ತೆ, ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಪಾರ್ಟ್. ಇವಾಗ ಸಪೋಸ್ ಹಿಸ್ಟ್ರಿ ಅಂತ ತಗೊಂಡ್ರೆ ಹಿಸ್ಟ್ರಿ ನನಗೆ ತುಂಬಾನೇ ಹಾರ್ಡ್ ಹೋಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದು ಫೇವ್ರೆಟ್ ಸಬ್ಜೆಕ್ಟ್ ನನ್ಗೆ ಇಲ್ಲ ಅಂತಲ್ಲ, ಬಟ್ ಆದ್ರೆ ಸ್ವಲ್ಪ ಇಯರ್ಸ್ ಆಗ್ಲಿ ಅದೆಲ್ಲ ನೆನ್ಪಿಟ್ಕೊಳಕ್ಕೆ ನಿಮ್ಗೂ ನಾನು ಒಂದ್ಸರಿ ಸಜೆಷನ್ ಕೇಳಿದ್ದೆ ಸರ್, ಇಯರ್ಸ್ ಎಲ್ಲ ಹೆಂಗ್ ನೆನ್ಪಿಡ್ಬೇಕು ಅಂತ. ನೀವು ಹೇಳಂಗೆ ಅದು ತುಂಬಾ ರಿವಿಷನ್ ಮಾಡೋದ್ರಿಂದ ನೆನ್ಪಿಡ್ಬೋದು. ಯಾವ್ದು ನಮ್ಗೆ ಹಾರ್ಡ್ ಹೋಗುತ್ತೆ ಅದನ್ನ ಸ್ವಲ್ಪ ಲೈಕ್ ಜಾಸ್ತಿ ಪ್ರಿಫರ್ ಮಾಡಿ, ಯಾವ್ದು ನಮ್ಗೆ ಈಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ಇದು ಮಾಡ್ಬೇಕು. ಆಮೇಲೆ ಈಸಿ ಆಗುತ್ತೆ ಅನ್ನೋದಾದ್ರೆ ವೀಕ್ಲಿ ಒಂದ್ಸರಿ ರಿವಿಷನ್ ಮಾಡಿ ಸಾಕು, ಯಾವ್ದು ಹಾರ್ಡ್ ಆಗುತ್ತೆ ಅದಕ್ಕೆ ಜಾಸ್ತಿ ಒತ್ತು ಕೊಡಿ. ಆಮೇಲೆ ಮೆಂಟಲ್ ಎಬಿಲಿಟಿ ಜಾಸ್ತಿ ಕೇಳ್ತಾರೆ ಎಲ್ಲರೂ ಲೈಕ್ ಮೆಂಟಲ್ ಎಬಿಲಿಟಿ ಹೆಂಗ್ ಮಾಡ್ಬೇಕು ಅಂತ. ಪ್ರತಿ ದಿವಸ ಒನ್ ಅವರ್ ಅದಕ್ಕೆ ನಮ್ಗೆ ಮಿಸ್ಲಿಡಿ, ಯಾವಾಗ ನಿದ್ದೆ ಬರುತ್ತೆ ಪರ್ಟಿಕ್ಯುಲರ್ ಆ ಟೈಮಲ್ಲಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿದ್ರೆ ನಿದ್ದೆನೂ ಹೋಗುತ್ತೆ, ಇವನ್ ನಮ್ಮ ತಲೆಯಲ್ಲಿರೋ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಫ್ಟರ್ ದಟ್ ಎಸ್ಸೇನೂ ಅಷ್ಟೇ, ಫಸ್ಟ್ ಪೇಪರ್ ಹೆಂಗ್ ಮಾಡ್ಬೇಕು, ಎಕ್ಸಾಮ್ 15 ದಿವಸ ಇದ್ದಾಗ ಓದ್ಬೋದಾ 20 ದಿವಸ ಇದ್ದಾಗ ಓದ್ಬೋದಾ ಅಂತ ಕೇಳ್ತಾರೆ. ಫಸ್ಟ್ ಇಂದಾನೇ ಪ್ರಿಪರೇಷನ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಗೆ ಲೈಕ್ ಬರ್ಡನ್ ಕ್ರಿಯೇಟ್ ಆಗಲ್ಲ. ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ನಾವು ಮಾಡೋ ಸಣ್ಣ ಮಿಸ್ಟೇಕ್ ಇಂದ ಜಾಬ್ ಕಳ್ಕೊತೀವಿ, ಅದ್ರಿಂದ ಸಫರ್ ಆಗೋ ಬದಲಾಗಿ ಮೊದ್ಲಿಂದಾನೇ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಕೊಂಡು ಎಲ್ಲದಕ್ಕೂ ಇಂಟ್ರೆಸ್ಟ್ ಅಂತ ಟೈಮ್ ಕೊಡ್ಬೇಕು. ಆಮೇಲೆ ಬಂದು ನೆನ್ಪಿಡ್ಬೇಕು ನಾವು ಬಂದಿರೋ ಮೋಟ ಏನು, ನಾವ್ ಎದಕ್ ಬಂದಿದೀವಿ ಅಂತ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಅದ್ರ ಮೇಲೆ ಮಾತ್ರ ಕೆಲಸ ಮಾಡ್ಬೇಕು ಹೊರತು ಅನ್ನೆಸೆಸರಿ ನಮ್ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ ಸರ್. ಹಾಗಾದ್ರೆ ಪ್ರಸ್ತುತ ಈ ಪಿ ಎಸ್ ಐ ಓದುವಂತ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಕೆ ಎಸ್ ಓದುವಂತ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಎಫ್ ಡಿ ಎ ಓದುವಂತ ವಿದ್ಯಾರ್ಥಿಗಳಿಗಾಗಿ ನಿಮ್ಮದೇ ಆಗಿರುವಂತ ಕೆಲವೊಂದು ಟಿಪ್ಸ್ ಗಳನ್ನು ಕೊಡಿ, ಏನನ್ನು ಓದಬೇಕು ಹೆಂಗ? ಸರ್ ಅದೇ ನಾನು ಫಸ್ಟ್ ಹೇಳಿದಂಗೆ, ಇವಾಗ ಸ್ಟಾರ್ಟಿಂಗ್ ಅವರು ಶುರು ಮಾಡ್ತಿದ್ರು 6 to 10 ಸ್ಟ್ಯಾಂಡರ್ಡ್ ಬುಕ್ ಇಂದ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಯಾವ್ದೇ ಎಕ್ಸಾಮ್ ಪ್ರಿಪೇರ್ ಆಗ್ಲಿ, ಬಟ್ ಎಲ್ಲಾ ಕ್ವಶನ್ ಪೇಪರ್ ರೆಫರ್ ಮಾಡಿ, ಪರ್ಟಿಕ್ಯುಲರ್ ಒಂದೇ ಎಕ್ಸಾಮ್ ಪಾಸ್ ಮಾಡೋದಿದ್ರು ಪರವಾಗಿಲ್ಲ, ಬಟ್ ಎಲ್ಲಾ ಕ್ವಶನ್ ಪೇಪರ್ ಕೆ ಎಸ್ ಆಗ್ಲಿ ಪಿ ಸಿ ಆಗ್ಲಿ ಎಲ್ಲಾ ಎಕ್ಸಾಮ್ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕು. ಅದಲ್ಲದೆ ನಮ್ದೇ ಆದ ಒಂದು ಓನ್ ನೋಟ್ಸ್ ಪ್ರಿಪೇರ್ ಮಾಡ್ಬೇಕು, ಯಾವ್ದನ್ನ ನೆನ್ಪಿರಲ್ಲ ಅದನ್ನ ಬರೆದಿಟ್ಕೋಬೇಕು, ಅದನ್ನ ಜಾಸ್ತಿ ರಿವೈಸ್ ಮಾಡ್ಬೇಕು. ಆಮೇಲೆ ನಂದು ಏನೋ ವೀಕ್ನೆಸ್ ಇದೆ ಅನ್ಕೊಳ್ಳಿ, ಅಂದ್ರೆ ನನ್ಗೆ ಇದು ನೆನ್ಪಿರ್ತಿಲ್ಲ ಇದ್ ಮಾಡ್ತಿಲ್ಲ ಅಂದ್ರೆ ಅದನ್ನ ತುಂಬಾ ರಿವಿಷನ್ ಮಾಡ್ಬೇಕು. ಅದಷ್ಟೇ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಸ್ಮಾರ್ಟ್ ವರ್ಕ್ ಮಾಡಿ, ಡೆಡಿಕೇಶನ್ ಇಟ್ಟು ಓದೋದ್ ಮಾಡಿ. ಯಾಕಂದ್ರೆ ಒಂದ್ ಯಾವ್ದೋ ಒಂದ್ ಗೋಲ್ ಸೆಟ್ ಮಾಡಿದೀವಿ ಅಂದ್ರೆ ಅದನ್ನ ಪಡೆದೇ ತೀರ್ಬೇಕು ಅಂತ ಹಠ ಇದ್ರೆ ಎಲ್ಲಾನು ನಾವು ಸಾಲ್ವ್ ಮಾಡ್ಬೋದು ಸರ್, ಎಲ್ಲ ತಾನಾಗ್ ತಾನೇ ಗೊತ್ತಾಗ್ತಾ ಹೋಗ್ತವೆ. ಈ ಪ್ರಚಲಿತ ಘಟನೆ ಬಗ್ಗೆ ನೀವು ಯಾವ ತರ ಸ್ಟಡಿ ಮಾಡ್ತಾ ಇದ್ರಿ ಮೇಡಮ್? ಬಹಳಷ್ಟು ಕ್ವಶನ್ ಕೇಳ್ತಾ ಇದ್ರು ಪ್ರಚಲಿತ ಘಟನೆ. ಸರ್ ಪ್ರಚಲಿತ ಘಟನೆ ಅಂತ ಬಂದಾಗ ನಾವು ಮ್ಯಾಗಝಿನ್ ರೆಫರ್ ಮಾಡ್ತಿದ್ವಿ, ಪರ್ಟಿಕ್ಯುಲರ್ ಆಗಿ 2 ಮ್ಯಾಗಝಿನ್ ಓದ್ತಿದ್ವಿ ಲೈಕ್. ಆಮೇಲೆ ಜಿಕೆ ಟುಡೇ ವೆಬ್ಸೈಟ್ ಫಾಲೋ ಮಾಡ್ತಿದ್ವಿ. ಆಮೇಲೆ ಲೈಕ್ ಅಂದ್ರೆ ನಾವು ಹೇಳ್ದಂಗೆ ನಾನು ಜಾಸ್ತಿ ಪ್ರಚಲಿತ ಘಟನೆನ ಗ್ರೂಪ್ ಡಿಸ್ಕಷನ್ ಇಂದ ಇದು ಮಾಡಿರೋದು, ಯಾಕಂದ್ರೆ ಎಲ್ರು ಒಂದೊಂದ್ ದಿವಸ ಲೈಕ್ ಫಿಕ್ಸ್ ಆಗ್ತಿದ್ವಿ, ಈ ಮ್ಯಾಗಝಿನ್ ನೀವು ಓದ್ಕೊಂಡ್ ಬರ್ಬೇಕು, ಇನ್ನೊಂದು ಮ್ಯಾಗಝಿನ್ ನಾನು ಓದ್ಕೊಂಡ್ ಬರ್ತೇನೆ, ಯಾವ್ದು ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಎಲ್ರು ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಪೇಪರ್ ಅನಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಸರ್ ಲೈಕ್ ಅವ್ರು ಏನ್ ಕೇಳ್ಬೋದು ಅಂತ ಒಂದ್ ಐಡಿಯಾ ಬಂದಿರುತ್ತೆ. ರೆಫರ್ ಮಾಡಿದ್ರೆ ಪ್ರಚಲಿತ ಘಟನೆನ ತುಂಬಾ ಈಸಿ ಆಗಿ ಸಾಲ್ವ್ ಮಾಡ್ತೀವಿ. ನಮ್ ಪ್ರಕಾರ ಒಂದಿಷ್ಟು ಮ್ಯಾಗಝಿನ್ ಗಳಾಗಿರ್ಬೋದು, ಪೇಪರ್ ಗಳಾಗಿರ್ಬೋದು, ಗ್ರೂಪ್ ಡಿಸ್ಕಷನ್ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಅಂದ್ರೆ ಅದು ಡಿಪೆಂಡ್ ಆಗುತ್ತೆ ಸರ್, ಮೆಂಟಾಲಿಟಿ ಸೇಮ್ ಇದ್ರೆ ಮಾಡ್ಕೋಬಹುದು, ಅದರ್ವೈಸ್ ನಾವಾಗಿ ನಾವು ಮಾಡ್ಬೋದು. ಓಕೆ.
ಈಗ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಈ ಪ್ರಬಂಧವನ್ನು ಬರೆಯುವಂತ ಶೈಲಿ ಮತ್ತೆ ಪ್ರೆಷರ್ ರೈಟಿಂಗ್ ಸಂಬಂಧಪಟ್ಟಂತೆ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ ನಿಮ್ಮದು ಯಾವ್ದಾದ್ರು ಒಂದ್ ಎರಡ್ ಮೂರು ಟಿಪ್ಸ್ ಗಳನ್ನ ಸರ್ ಪ್ರಬಂಧ ಅಂತ ಹೇಳಿದಾಗ ನಾನು ಮೊದ್ಲೇ ಹೇಳಿರೋ ತರ ಪ್ರಬಂಧ ಅಂದ್ರೆ ಎಲ್ಲಾನು ರೆಫರ್ ಮಾಡ್ಬೇಕು ಯಾಕಂದ್ರೆ ಯಾರಿಗೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಂದಾಗ ಇಲ್ಲ ಕೆಲವೊಬ್ರೆ ಎಕ್ಸ್ಪರ್ಟ್ ಇರ್ತಾರೆ ಮೊದ್ಲಿಂದಾನೆ ಅವ್ರ ಬಗ್ಗೆ ಮಾಡ್ತಾರಲ್ಲ ಯಾರಿಗೆ ನಂಗೆ ಏನು ಗೊತ್ತಿಲ್ಲ ಪ್ರಬಂಧದ ಬಗ್ಗೆ ಅಂದಾಗ ನಾವು ಒಂದಿಷ್ಟು ಪ್ರಬಂಧನ ಓದ್ಬೇಕು ಹಿಂಗ್ ಪ್ರಬಂಧ ಬರಿಬೇಕು ಅನ್ನೋ ಐಡಿಯಾ ಬರುತ್ತೆ ಅದಾದ್ಮೇಲೆ ಒಂದು 10 ಪ್ರಬಂಧನ ರೆಫರ್ ಮಾಡ್ಬೇಕು ಮಾಡಿ ನಮ್ದೇ ಆದ ಒಂದು ದೇನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಹಿಂಗ್ ಬರಿಬೇಕು ಪಿಟಿಕೆ ಹಿಂಗ್ ಹಾಕ್ಬೇಕು ಸೆಂಟರ್ ಬಾಡಿ ಆಫ್ ದ ಎಸ್ಸೆ ಏನ್ ಬರಿಬೇಕು ಉಪಸಂಹಾರ ಏನ್ ಬರಿಬೇಕು ಅನ್ನೋದ ನಾವು ಡಿಸೈಡ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲಾನು ಕಾಪಿ ಮಾಡಿದ್ರೆ ಮಾಸ್ಕ್ ಬರಲ್ಲ ಎಲ್ರು ಮಾಡಿರ್ತಾರೆ ಕಾಪಿ ಆಮೇಲೆ ಟ್ರಾನ್ಸ್ ಸಾರಿ ಇನ್ನ ಪ್ರಬಂಧ ಅಂತ ಹೇಳಿದಾಗನೆ ಸರ್ ನಾವು ಗ್ರಾಫಿಕಲ್ ಆಗಿ ಯೂಸ್ ಮಾಡಿದ್ರೆ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಎಲ್ರು ಬರ್ಕೊಂಡು ಹೋಗ್ತಾರೆ ಪ್ರಬಂಧ ಅಂದ್ರೆ ಒಂದ್ ಥಿಯರಿ ತರ ಬರೆಯೋದ್ರಲ್ಲಿ ಅರ್ಥ ಇಲ್ಲ ಅದನ್ನ ಸ್ವಲ್ಪ ಗ್ರಾಫಿಕ್ ಆಗಿ ಆಮೇಲೆ ಕೆಲವೊಂದು ಡಾಟಾ ಹಾಕಿ ಅಂದ್ರೆ ಡಾಟಾ ಬೇಕು ಅಂತ ಅಂದಾಗ ನಾವು ಸ್ವಲ್ಪ ನ್ಯೂಸ್ ಪೇಪರ್ ರೆಫರ್ ಮಾಡೋದು ತುಂಬಾ ಲೈಕ್ ಇದಾಗುತ್ತೆ ಪ್ರಜಾವಾಣಿಲಿ ಆರ್ಟಿಕಲ್ ಏನ್ ಕೊಟ್ಟಿರ್ತಾರೆ ಅದನ್ನ ಓದಿದಾಗ ನಮ್ಗೆ ಒಂದು ಪಕ್ಕ ಐಡಿಯಾ ಬಂದಿರುತ್ತೆ ಏನ್ ಎಸ್ಸೆ ಅಂದ್ರೆ ಏನಿರುತ್ತೆ ಅಂತ ಹೇಳಿ ಆಮೇಲೆ ಇದು ಟ್ರಾನ್ಸ್ಲೇಷನ್ ಅಂತ ಬಂದಾಗ ಸರ್ ಆಸ್ ಯೂಶುವಲ್ ನಾನು ಹೇಳಿದಂಗೆ ಸ್ಕೂಲ್ ಬುಕ್ಸ್ ರೆಫರ್ ಮಾಡ್ಬೇಕು ಎರಡೂ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮತ್ತೆ ಕನ್ನಡನ ಅದನ್ನ ಡೇ ಟು ಡೇ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದನ್ನು ಕ್ವಶನ್ ಪೇಪರ್ ಜಾಸ್ತಿ ರೆಫರ್ ಮಾಡ್ಬೇಕು ಪ್ರಿಸೆ ರೈಟಿಂಗ್ ಅಂತ ಬಂದಾಗ ಅದು 1/3 ಮಾಡೋದಿರುತ್ತೆ ಅಂದ್ರೆ 90 ವರ್ಡ್ಸ್ ಕೊಟ್ಟಿದ್ದಾರೆ 30 ಮಾಡೋದಿರುತ್ತೆ ಅದು ಅಲ್ಲೇ ಇರೋ ವರ್ಡ್ಸ್ ನ ಸ್ವಲ್ಪ ಜಾಯಿನಿಂಗ್ ಮಾಡಿ ಕೆಲವೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಬರಿಬಹುದು ಅದೇನು ಅಷ್ಟು ಹಾರ್ಡ್ ಹೋಗಲ್ಲ ಬಿಕಾಸ್ 1/3 ಮಾಡೋದಿರುತ್ತೆ ಒಂದ್ ದೊಡ್ಡ ಕಥೆನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ನಾವು ಈಸಿಯಾಗಿ ಮಾಡ್ಬೋದು ಅದನ್ನ ನಾವು ಕೇಳಿರೋ ಕಥೆನೇ ಎಷ್ಟು ಈಸಿಯಾಗಿ ಬಂದ್ 4 ವರ್ಡ್ಸ್ ಅಲ್ಲಿ ಹೇಳ್ತೀವಿ ಅಂತದ್ರಲ್ಲಿ ಇರೋ ಇದೇ ಕಥೆನ 30 ವರ್ಡ್ಸ್ ಬರೆಯೋದೇನು ದೊಡ್ಡ ವಿಷಯ ಅಲ್ಲ ಅಂದ್ರೆ 1/3 ಮಾಡೋದೇನು ಕಷ್ಟ ಅಲ್ಲ ಅದನ್ನೇ ಈಸಿಯಾಗಿ ಮಾಡ್ಬೋದು ಆಮೇಲೆ ಸೆಕೆಂಡ್ ಪೇಪರ್ ಅಲ್ಲಿ ಅಂತ ಬಂದಾಗ ಯಾರ್ಗ ಯಾವ್ದು ಪಾರ್ಟ್ ಹಾರ್ಡ್ ಹೋಗುತ್ತೆ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಎಕ್ಸಾಮ್ ಅಂತ ಹೇಳ್ತೇನೆ ಮತ್ತೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೇನೆ ಅಷ್ಟೇನ್ ಹಾರ್ಡ್ ಆಗಿ ಯಾವ ಎಕ್ಸಾಮು ಇಲ್ಲ ಸರ್ ಅದು ಅದ್ ಹೇಳ್ತಾರಲ್ಲ ಸಮುದ್ರಕ್ಕೆ ಇಳಿಬೇಕಾರೇನೆ ಆಳ ಗೊತ್ತಿರಲ್ಲ ಅಷ್ಟೇ ಇಳಿದ್ಮೇಲೆ ಅದು ಆಳ ಅಂತಾನೆ ಅನ್ಸಲ್ಲ ಹಂಗಾಗಿರುತ್ತೆ ಅಷ್ಟೇನ್ ಎಕ್ಸಾಮ್ ಯಾವ್ದು ಹಾರ್ಡ್ ಇಲ್ಲ ಎಕ್ಸಲೆಂಟ್ ಮಾತು ಮೇಡಮ್ ಇನ್ನೊಂದು ಕ್ವಶನ್ ಏನು ಅಂದ್ರೆ ತಾವು ಮೂಲತಃ ಸೈನ್ಸ್ ವಿಭಾಗದವರು ಇತಿಹಾಸದ ಘಟನೆಗಳನ್ನ ಕೆಲವೊಮ್ಮೆ ವಿದ್ಯಾರ್ಥಿಗಳು ಇತಿಹಾಸ ಒಟ್ಟ ನೆನಪಿಳಂಗ ಸರ್ ನಮ್ಗೆ ಡೇಟ್ಗಳನ್ನ ಒಟ್ಟ ನೆನಪಿಳಂಗಿಲ್ಲ ಆಮೇಲೆ ಅಂತ ಹೇಳ್ತಾರ ಅದನ್ನ ಯಾವ ತರ ನೀವು ಸರ್ ಹಿಸ್ಟ್ರಿ ಪಾರ್ಟ್ ಬಂದಾಗ ನಾನ್ ಹೇಳಿದ ಪ್ರಕಾರನೇ ಹಿಸ್ಟ್ರಿ ಅಂತಂದ್ರೆ ಹಿಂದೆ ನಡೆದಿದ ಘಟನೆ ಬಗ್ಗೆ ಎಲ್ಲರಿಗೂ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಒಬ್ವಿಯಸ್ಲಿ ಏನೇನ್ ನಡೀತು ಹಿಂದೆ ಅಂತ ತಿಳ್ಕೊಳ್ಳೋದು ಅದ್ರಲ್ಲಿ ನೆನ್ಪು ಇಲ್ದೇ ಇರೋ ವಿಭಾಗ ಅಂತಂದ್ರೆ ಸ್ವಲ್ಪ ಇಯರ್ಸ್ ಅಷ್ಟೇ ನೆನ್ಪಿರಲ್ಲ ಅದನ್ನ ಯಾವ್ದೋ ರೀತಿ ಕೋಡಿಂಗ್ ಮಾಡ್ಕೋಬೇಕು ಲೈಕ್ ಅಂದ್ರೆ ಯಾವ ಇಯರ್ ಇರುತ್ತೆ ಅದನ್ನ ಹಿಂಗೂ ಈಸಿ ಮಾಡಕ್ ಏನೋ ಒಂದು ಕೋಡಿಂಗ್ ಮಾಡ್ಕೋಬೇಕು ಉಳಿದಿದ್ದೆಲ್ಲಾನು ಬರೀ ರಿವಿಷನ್ ಇಂದಾನೇ ಇಲ್ಲಾಂದ್ರೆ ಒಂದು ಕತೆ ರೂಪದಲ್ಲಿ ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಹಿಸ್ಟ್ರಿನ ನೆನ್ಪಿಡ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಕಲಾ ವಿಭಾಗದಲ್ಲಿ ಅತಿ ಫೇವರೇಟ್ ಸಬ್ಜೆಕ್ಟ್ ಯಾವ ನಿಮ್ದು ಹಿಸ್ಟ್ರಿ ಇಸ್ ಮೈ ಫೇವರೇಟ್ ಸಬ್ಜೆಕ್ಟ್ ಸರ್ ಓಕೆ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಸಮಸ್ಯೆ ಇದೆ ವಿಜ್ಞಾನದ ಬಗ್ಗೆ ತಾವ್ ಒಂದಿಷ್ಟು ಸರ್ ಈ ವಿಷಯ ನನ್ ಪರ್ಟಿಕ್ಯುಲರ್ ಕ್ಲಿಯರ್ ಮಾಡಕ್ ಇಷ್ಟಪಡ್ತದೆ ಬಿಕಾಸ್ ನಮ್ ಎಕ್ಸಾಮ್ ಅಂತ ತಗೊಂಡಾಗ ನಮ್ಗೆ ಸೈನ್ಸ್ ಪಾರ್ಟ್ ಅಲ್ಲಿ ಅಷ್ಟು ಹಾರ್ಡ್ ಇರೋ ಪಾರ್ಟ್ ಏನ್ ಕೇಳಿಲ್ಲ ಅವರು ಎಲ್ಲರೂ ಸೈಂಟಿಸ್ಟ್ ಏನು ರಿಸರ್ಚ್ ಮಾಡ್ತಿದ್ರೆ ಅಂತದ ಮೇಲೆ ನಮ್ಗೆ ಏನು ಕೇಳಿಲ್ಲ ಅವ್ರು ಕೇಳಿರೋದಿಷ್ಟೇ ಬೇಸಿಕ್ ಸೈನ್ಸ್ ಕೇಳ್ತಾರೆ ಬೇಸಿಕ್ ಸೈನ್ಸ್ ನ ಎಲ್ಲರೂ ಓದುತ್ತೀವಿ ಪರ್ಟಿಕ್ಯುಲರ್ ನಮ್ದು ಸ್ಕೂಲ್ ಲೆವೆಲ್ಸ್ ಅಲ್ಲಿ 8, 9, 10 ಅಲ್ಲಿ ಏನಿರುತ್ತೆ ಆಲ್ಮೋಸ್ಟ್ ಕ್ವಶನ್ಸ್ ಅಂತಾನೆ ಅರೈಸ್ ಆಗಿರುತ್ತೆ ಆದ್ರೆ ನಾನು ಇಷ್ಟೇ ಮಾಡಿರೋದು 8, 9, 10 ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಓದಿರಲ್ಲ ಅಂದ್ರೆ ಸುಮ್ನೆ ಎಕ್ಸಾಮ್ ಪಾಸ್ ಆಗಕ್ ಏನೋ ಮಾಡ್ ಬಂದಿರ್ತೀವಿ ಸೊ ಇಲ್ಲಿ ನಮ್ಗೆ ಅದು ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಆದ್ರೆ ಒಂದ್ಸರಿ 8, 9, 10 ಬುಕ್ ತೆಗೆದು ನೋಡಿದ್ರು ಗೊತ್ತಾಗುತ್ತೆ ಓ ಸೈನ್ಸ್ ಎಷ್ಟು ಈಸಿನ ಅಂತ ಪರ್ಟಿಕ್ಯುಲರ್ ಆ ಸ್ಟೂಡೆಂಟ್ ಅದು ಒಂದೇ ಹೇಳ್ತಾರೆ ಸೈನ್ಸ್ ನಮ್ಗೆ ತುಂಬಾ ಹಾರ್ಡ್ ಹೋಗುತ್ತೆ ಆತರ ಏನಿಲ್ಲ ಸರ್ ಅದನ್ನ ರಿವಿಷನ್ ಮಾಡಿ ಅದನ್ನು ಈಗ ನಾವ್ ಹೇಗೆ ಹಿಸ್ಟ್ರಿನ ಲೈಕ್ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ತರ ಅವ್ರು ಸೈನ್ಸ್ ಮೆಂಟಲ್ ಎಬಿಲಿಟಿನ ಸ್ವಲ್ಪ ರಿವೈಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಅಂದ್ರೆ ಲೈಕ್ ಆ ಸಬ್ಜೆಕ್ಟ್ ನ ಅವ್ರು ಹ್ಯಾಂಡಲ್ ಮಾಡ್ಬೋದು ಅಂತ ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರುವಂತ ಒಂದು ವಿಶಿಷ್ಟವಾದ ಸಂದೇಶ ಓಕೆ ಸರ್ ಲೈಕ್ ನಾ ಹೇಳೋದಿಷ್ಟೇ ಅಂದ್ರೆ ಎಲ್ಲಾ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳು ಒಂದ್ ದೊಡ್ಡ ಪೊಸಿಷನ್ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಅದೇ ರೀತಿ ತಂದೆ ತಾಯಿ ಅವ್ರ ಖುಷಿಗೆ ಲೈಕ್ ಅವ್ರು ತುಂಬಾ ಖುಷಿಯಾಗಿ ಅವ್ರ ನಗುವಿಗೆ ನಾವು ಕಾರಣ ಆದ್ರೆ ಅದಕ್ಕಿಂತ ದೊಡ್ಡ ಸಂಪಾದನೆ ಜಗತ್ತಲ್ಲಿ ಏನಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ತಂದೆ ತಾಯಿ ನಮ್ಗೋಸ್ಕರ ಎಲ್ಲಾರು ಮುಡಿಪಾಗಿಟ್ಟಿರ್ತಾರೆ ನಾವು ಅವ್ರಿಗೋಸ್ಕರ ಸ್ವಲ್ಪ ಟೈಮ್ ನ ಮಿಸ್ಲಿಟ್ಟು ನಾವು ನಮ್ ಲೈಫ್ ಅಲ್ಲಿ ಕಷ್ಟಪಟ್ರೆ ಅವ್ರಿಗೆ ಅಂದ್ಲಿಕ್ಕೆ ಅವ್ರ ಲೈಫ್ ಲಾಂಗ್ ನಾವು ಸ್ವಲ್ಪ ಸುಖನಾರು ಕೊಡ್ಬೋದು ಅವ್ರಿಗೆ ಆಮೇಲೆ ಅವ್ರ ನಗುವಿಗೆ ನಾವು ಕಾರಣ ಆಗಿದ್ರೆ ಅದು ಲೈಕ್ ಮೋಸ್ಟ್ ಅಮೇಝಿಂಗ್ ಅಂತ ನನ್ಗನ್ಸುತ್ತೆ
ಆಮೇಲೆ ನಾವು ಬಂದಿರೋ ಗೋಲ್ನ ಫಸ್ಟ್ ನೆನ್ಪಿಡ್ಬೇಕು ಸರ್, ನಾವು ಏನಕ್ಕೆ ಬಂದಿದೀವಿ ಈ ಫೀಲ್ಡಿಗೆ ಬಂದಿದೀವಿ ಅಂತ ಅಂದಾಗ ಯಾಕೆ ಬಂದಿದೀವಿ, ಏನ್ ಮಾಡ್ಬೇಕು, ಮತ್ತೆ ನಾನು ಇದನ್ನ ಪಡಿಲೇಬೇಕು ಅಂದಾಗ ನಾನು ಏನೇನು ಲೈಕ್ ಯಾವ್ಯಾವ ಇದನ್ನ ಚಾಲೆಂಜಸ್ ನ ಫೇಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾವು ಟ್ಯಾಕಲ್ ಮಾಡ್ಬೇಕು. 108 ಸಮಸ್ಯೆ ಎಲ್ಲರಿಗೂ ಬರುತ್ತೆ, ಸಮಸ್ಯೆ ಇಲ್ಲದೆ ಇರೋಂತ ಪರ್ಸನ್ ಇಲ್ಲ ಇದ್ರಲ್ಲಿ ಹೇಳ್ಬೇಕಂದ್ರೆ. ಕಷ್ಟ ಎಲ್ರಿಗೂ ಬರುತ್ತೆ, ಕಷ್ಟನ ಅದನ್ನ ಒಂಥರ ಚಾಲೆಂಜಿಂಗ್ ಆಗಿ ತಗೊಂಡು ಇಲ್ಲ ಇದನ್ನ ಸ್ವಲ್ಪ ಪೋಸ್ಟ್ಮನ್ ಮಾಡ್ಬೇಕು, ಈ ಕಷ್ಟನ ನನ್ನ ಎಕ್ಸಾಮ್ ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಸ್ವಲ್ಪ ಪೋಸ್ಟ್ಮನ್ ಮಾಡಿದ್ರೆ ಎಂತಾರು ಡಿಪ್ರೆಷನ್ ಅಲ್ಲಿ ಇರೋರು ಕ್ಲಿಯರ್ ಮಾಡ್ಕೋಬಹುದು. ನೀವು ಲೈಕ್ ಬೇರೆ ಯಾರು ಏನೋ ಅಂತಾರೆ ಅನ್ನೋದ್ರ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ. ಒಂದ್ ಸರಿ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ, ಓಕೆ ಫೈನ್, ನೆಕ್ಸ್ಟ್ ಇದಕ್ಕಿಂತ ಒಳ್ಳೇದು. ಈಗ ಸಪೋಸ್ ಒಂದ್ ಎಕ್ಸಾಂಪಲ್ ಅಂತ ತಗೊಂಡಾಗ 1:2 ಲಿಸ್ಟ್ ಅಲ್ಲಿ ಆದಾಗ 1:1 ಲಿಸ್ಟ್ ಅಲ್ಲಿ ನಾನು ಆಗಿಲ್ಲ ಅಂದ್ಕೊಡಿ, ನನ್ ಜೊತೆ 1:1 ಲಿಸ್ಟ್ ಅಲ್ಲಿ ಆಗದವ್ರು ತುಂಬಾ ಜನ ಇದಾರೆ. ಅವ್ರ ತರನೇ ಲೈಕ್ ಅವ್ರಿಗೂ ಜಾಬ್ ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ. ಸೊ ಅವರು ನೆಕ್ಸ್ಟ್ ಟ್ರೈ ಮಾಡ್ತಾರೆ, ನಾನು ಮಾಡ್ಬೇಕು. ಅವ್ರ ಲೈಕ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಷ್ಟೋ ಜನ ಕೆಲಸ ಇಲ್ದೇ ಇರೋರು. ನಮ್ಮ ಇವಾಗ ನಾವು ಇಂಡಿಯಾ ಅಂತ ತಗೊಂಡಾಗ ಕಾಂಪಿಟೇಟಿವ್ ತುಂಬಾನೇ ಇದೆ, ಇಲ್ಲ ಅಂತ ಹೇಳಲ್ಲ. ಕರ್ನಾಟಕದಲ್ಲಿ ನಾವು ಎಷ್ಟು ಜನ ಜೊತೆ ಕಾಂಪಿಟೇಟ್ ಮಾಡ್ತಿದೀವಿ, ಅದ್ರಲ್ಲಿ 1:1 ಅಲ್ಲಿ ಬಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೋತೀವಿ. ಆ ಹರ್ಟ್ ನ ಸ್ಟ್ರಾಂಗ್ ಲೈಕ್ ಇದಾಗಿ ತಗೋಬೇಕು ಅಂದ್ರೆ ಲೈಕ್ ಇಲ್ಲ ಈ ಸರಿ ಕಲ್ಕೊಂಡಿದ್ದೀನಲ್ಲ ಇದಕ್ಕಿಂತ ಬೆಸ್ಟ್ ಆಗಿರೋದನ್ನ ಪಡ್ಕೋಬೇಕು. ಯಾರೋ ನನ್ಗೆ ಇಲ್ಲ ಆಗಲ್ಲ ಅಂತ ಹೇಳ್ತಾರೆ ಅಂದ ತಕ್ಷಣ ಅದ್ ನನ್ ಕೈಲಿ ಆಗಲ್ಲ ಅಂತಲ್ಲ ಸರ್. ಎಷ್ಟೋ ಜನ ಕುಂಟ ಕುಂಟ ಇರೋರೇ ಏನೇನೋ ಸಾಧನೆ ಮಾಡ್ತಿದ್ದಾರೆ. ಇನ್ ದೇವ್ರು ನಮ್ಗೆ ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದ್ರೆ ನಮ್ಗೇನಾಗಿದೆ, ನಾವ್ಯಾಕೆ ಮಾಡಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಆ ಮೌಟ್ ಅನ್ನ ತಗೋಬೇಕು ಲೈಫ್. ಸೊ ಅಂದ್ರೆ ಲೈಕ್ ನಮ್ ಲೈಫ್ ಬಗ್ಗೆ ನಮ್ಗೆ ಒಂದ್ ಒಳ್ಳೆ ಲೈಕ್ ಇದು ಇದ್ರೆ, ಸ್ಟ್ರಾಂಗ್ ಡಿಸಿಷನ್ ಇದ್ರೆ ಎಂತ ಸಮಸ್ಯೆ ಬಂದ್ರು ಟ್ಯಾಕಲ್ ಮಾಡ್ಬೋದು. ಅದು ದೊಡ್ಡ ಎಕ್ಸಾಮ್ ಆದ್ರೂ ಆಗಿರ್ಲಿ ಅಥವಾ ಲೈಫ್ ಯಾವ್ದೇ ಒಂದ್ ಕಷ್ಟ ಆದ್ರೂ ಆಗಿರ್ಲಿ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಶ್ವೇತಾ ಅವ್ರೆ, ನಾನು ಕಂಡ ಪ್ರಕಾರ ನೀವು ಬಹಳಷ್ಟು ಅಲರ್ಟ್ ಆಗಿ ಕ್ಲಾಸ್ ಗಳನ್ನ ಕೇಳ್ತಿದ್ರಿ, ನೋಟ್ಸ್ ಮಾಡ್ತಿದ್ರಿ, ಫಸ್ಟ್ ಬ್ರೆಂಚ್ ಮುಂದಿರ್ತಿದ್ರಿ, ಜಗತ್ತೇ ಏನೇ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಲೆ ಕಳ್ಸೋದಿಲ್ಲ. ಇದಕ್ಕೆ ಇಷ್ಟು ಅಗಾಧವಾದ ಪ್ರೇರಣೆ ಏನು, ಅಥವಾ ನಿಮ್ಮ ಜೀವನದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾವು ಕಷ್ಟಪಟ್ಟಿವಿ ನೀವು ಕಷ್ಟಪಟ್ಟಿವಿ ಅಂತ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಕೆಲವು ಘಟನೆಗಳು ನೋ ಅನಿಸಿದ್ದು ಏನಪ್ಪಾ ಜೀವನ ಹಿಂಗ ಸರ್ ಅಂದ್ರೆ ಲೈಕ್ ಕಷ್ಟ ಬಂದು ಅಂತ ಬಂದ್ರೆ ಹೇಳ್ಕೋಬಹುದು ಲೈಫ್ ಕಷ್ಟ ಅಂತ ಹೇಳಿ. ನಮ್ಮ ವಿದ್ಯಾರ್ಥಿಗಳಿಗೆ ನಾ ಏನೇ ಮಾತಾಡಿದ್ರು ಕೂಡ ಓಪನ್ ಆಗಿನಿ, ನನ್ನ ನಡೆದ ಬಂದ ದಾರಿನ ಕೂಡ ನನ್ನ ವಿದ್ಯಾರ್ಥಿಗಳೊಂದಿಗೆ ಓಪನ್ ಆಗಿನೇ ಮಾತಾಡ್ತೀನಿ. ನಾವು ಎಷ್ಟೋ ವಿದ್ಯಾರ್ಥಿಗಳು ನನ್ನ ಫೋನ್ ಹಚ್ಚಿ ಮಾತಾಡ್ತಾರೆ, ಬಟ್ ಅದರಿಂದ ಒಂದ್ ಮಕ್ಕಳಿಗೆ ಸ್ವಲ್ಪ ಪ್ರೇರಣೆ ಆಗಬಹುದು ಅನ್ನೋ ಒಂದು ಉದ್ದೇಶಕ್ಕಾಗಿ. ನೀವ್ ಹೇಳ್ದಂಗೆ ಏನೋ ಒಂದ್ ಕಷ್ಟ ಅಂದ್ರೆ ನಿಮ್ ಲೈಫ್ ಅಲ್ಲಿ ಏನ್ ಕಷ್ಟ ಆಯ್ತು, ನಿಮ್ಗೇನ್ ಮೋಟ ಆಯ್ತು ಅಂತ ನೀವ್ ಕೇಳಿದ್ರಿ. ಲೈಫ್ ಅಲ್ಲಿ ಒಂದ್ ಕಷ್ಟ ಬಂದ್ರೆ ಅದನ್ನ ಕಷ್ಟ ಅಂತ ಹೇಳ್ಬೋದು. ಲೈಫ್ ಅಲ್ಲಿ ಕಷ್ಟ ಆದ್ರೆ ಏನ್ ಮಾಡ್ಬೇಕು ಲೈಕ್ ಅದನ್ನ ನಾವು ಚಾಲೆಂಜ್ ಆಗಿ ತಗೋಬೇಕು. ಈಗ ಎಲ್ರು ಹೇಳ್ತಾರೆ ಕಷ್ಟ ಕಷ್ಟ, ಓಕೆ ಬರುತ್ತೆ ಮನುಷ್ಯನಿಗಾನೇ ಬರೋದು, ಮತ್ತೆ ಮುಳುಗಕ್ಕಂತೂ ಬರಲ್ಲ ಕಷ್ಟ. ಸೊ ಅದರಿಂದ ನಾವು ಹೊರಗ್ ಬರ್ಬೇಕು ಅಂದ್ರೇನೆ ನಾವ್ ಈ ತರ ಎಲ್ಲ ನಮ್ದು ಲೈಕ್ ಅಂದ್ರೆ ಏನೋ ಸಕ್ಸಸ್ ರೂಟ್ಗೆ ಚೇಂಜ್ ಮಾಡ್ಬೇಕಾಗತ್ತೆ. ಲೈಫ್ ಅಲ್ಲಿ ತುಂಬಾ ಕಷ್ಟ ಅಂತ ಅಂದಾಗ ಲೈಕ್ ಚಿಕ್ಕ ವಯಸ್ಸಿಂದನು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಐ ಮೀನ್ ಬಡತನ ಫ್ಯಾಮಿಲಿ ಅಂತಾನೆ ತಿಳ್ಕೊಳ್ಳಿ, ಆ ಫ್ಯಾಮಿಲಿಯಿಂದ ಬೆಳ್ಕೊಂಡ್ ಬಂದವಳು. ಸೊ ಅವಾಗ ಎಲ್ಲ ನೋಡಿರೋದು ಲೈಕ್ ನಾವೇ ಬಡತನದಲ್ಲಿ ಇದ್ರೆ ಇನ್ನು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಂತೂ ಫಸ್ಟ್ ಆಫ್ ಆಲ್ ಆಗಲ್ಲ, ಬೇರೆಯವ್ರ ಹತ್ರ ಹೆಲ್ಪ್ ಕೇಳಿದ್ರೆ ತುಂಬಾನೇ ಲೈಕ್ ಅದು ಅವಾಗ ಅಂತ ಅನ್ಸುತ್ತೆ. ಸೊ ಅದ್ರ ಸಂಬಂಧ ನನ್ಗೆ ಅನಿಸ್ತಿತ್ತು ಇಲ್ಲ ಏನಾದ್ರು ಒಂದು ಲೆವೆಲ್ಗೆ ಬರ್ಬೇಕು ಅಂದ್ರೆ ನಾವು ಸ್ವಲ್ಪ ನಮ್ ನಾವು ಸ್ಥಿತಿವಂತರಾಗಿರ್ಬೇಕು, ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು ಅದರಿಂದ ಅಂತ ಅನಿಸ್ತಿತ್ತು. ಆಮೇಲೆ ನಾವು ಕಷ್ಟ ಪಡೋದು ಕಷ್ಟನೇ ಅಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಪಡೋ ಕಷ್ಟ ಏನಿರಲ್ಲ ಅದ್ರ 1% ನಮ್ ಕೈಲಿ ಮಾಡಕ್ಕಾಗಲ್ಲ. ಇದನ್ನ ನಾನು ಫ್ರಾಂಕ್ ಆಗಿ ಹೇಳ್ತೇನೆ, ಅವ್ರು ನಮಗೋಸ್ಕರ ಲೈಕ್ ಲೈಫ್ ಲಾಂಗ್ ನ ಮುಡುಪಾಗಿಟ್ಟಿರ್ತಾರೆ. ನಾವು ಬರೀ 1 ವರ್ಷನೋ 2 ವರ್ಷನೋ ಕಾಂಪಿಟೇಟಿವ್ ಅಂದ್ರೆ ಲೈಕ್ ಫೀಲ್ಡ್ ಕೊಡಕ್ಕೆ ಇಷ್ಟು ಯೋಚನೆ ಮಾಡ್ತೀವಿ, ನಂಗೆ ಅಲ್ಲಿ ಆ ಎಂಜಾಯ್ಮೆಂಟ್ ನ ಬಿಡ್ಬೇಕು, ಈ ಎಂಜಾಯ್ಮೆಂಟ್ ನ ಬಿಡ್ಬೇಕು, ಏನ್ ಸಿಗೋದಿದೆ ಅದ್ರಿಂದ ಹೇಳಿ. ತಂದೆ ತಾಯಿ ಖುಷಿ ಇಟ್ಕೊಂಡು ಅವ್ರ ಜೊತೆ ನಾವು ಖುಷಿ ಆಗಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನು ಸಿಗಲ್ಲ. ಓಕೆ, ಒಂದ್ಸರಿ ಜಾಬ್ ಸಿಕ್ಕ್ರೆ ಲೈಫ್ ಲಾಂಗ್ ಎಂಜಾಯ್ ಮಾಡ್ಬೋದು, ಅದೇ ಲೈಫ್ ನ ಎಂಜಾಯ್ಮೆಂಟ್. ಅದೇ ಹೇಳ್ತಾರಲ್ಲ ಸರ್, ಊಟಕ್ಕೆ ಉಪ್ಪಿನಕಾಯಿ ಇರ್ಬೇಕು ಹೊರತು ಉಪ್ಪಿನಕಾಯಿನೇ ಊಟ ಆಗ್ಬಾರ್ದು, ಹಂಗೆ ಲೈಫ್ ಸ್ವಲ್ಪ ಎಂಜಾಯ್ಮೆಂಟ್ ಇರ್ಬೇಕು ಹೊರತು ಎಂಜಾಯ್ಮೆಂಟ್ ಲೈಫ್ ಆಗ್ಬಾರ್ದು ಅಂತ ನನ್ ಮೋಟು. ಸೊ ಅದನ್ನ ಎಲ್ರು ತಿಳ್ಕೋಬೇಕು, ಕಷ್ಟ ಎಲ್ರಿಗೂ ಬರುತ್ತೆ ಇದ್ ಮಾತ್ರ ನಿಜ. ಯಾಕಂದ್ರೆ ಮನುಷ್ಯರಿಗೆ ಮಾತ್ರ ಕಷ್ಟ ಬರೋದು, ಪ್ರಾಣಿಗಳಿಗೆ ಬರ್ಬೋದು ಇಲ್ಲ ಅಂತಲ್ಲ, ಬಟ್ ಕಷ್ಟ ಮನುಷ್ಯನಿಗೆ ಹ್ಯಾಂಡಲ್ ಮಾಡಕ್ ಆಗತ್ತೆ ಅಂತ ಅರ್ಥ. ಸೊ ಅದನ್ನ ಟ್ಯಾಕಲ್ ಮಾಡ್ಬೋದು ಅಷ್ಟೇ. ನನ್ಗೆ ಆ ಕಷ್ಟ ಆಮೇಲೆ ಕೆಲವ್ರು ಹೇಳ್ತಾರೆ ನನ್ನ ಕೋಚಿಂಗ್ ಹೋಗಕ್ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ, ಓಕೆ ಅದೆಲ್ಲ ರೀಸನ್ ಅಲ್ಲ ಹೇಳ್ಬೇಕು ಅಂತ ಅಂದ್ರೆ ಕೆಲವೊಂದ್ ಗವರ್ಮೆಂಟ್ ಫೆಸಿಲಿಟೀಸ್ ಇದೆ. ಇವನ್ ನನ್ನ ದುಡ್ಡಿಲ್ಲ ಅನ್ನೋ ಸಂಬಂಧನೇ ನಾನು ಬರ್ದಿರೋದು ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ನ. ನೀವ್ ಅಂತದ್ದು ಇದನ್ನ ಲೈಕ್ ಅಂದ್ರೆ ಏನೇನ್ ನಿಮ್ಗೆ ಅಪರ್ಚುನಿಟೀಸ್ ಅವೈಲೇಬಲ್ ಇದೆ ಅದನ್ನ ತಗೊಳ್ಳಿ, ಅದ್ರ ಯೂಸ್ ತಗೊಳ್ಳಿ. ಇವಾಗ ಸಪೋಸ್ ನೀನ್ ಏನಾದ್ರು ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅವರೇ ನಿಮ್ಗೆ ಸ್ಟೈಫಂಡ್ ಕೊಟ್ಟು ಓದಿಸ್ತಾರೆ, ಇವನ್ ಬುಕ್ಸ್ ಫೆಸಿಲಿಟಿ ಅವರೇ ಕೊಡ್ತಾರೆ ಅಂದ್ಮೇಲೆ ನೀವೇ ನಮ್ ಅಷ್ಟೇ ಸರ್. ಕಷ್ಟ ಅಂತ ನಾವು ಬ್ಲೇಮ್ ಮಾಡ್ತಾ ಕೂತ್ರೆ ನಮ್ಗೆ ಯಾವ ದಾರಿನೂ ಕಾಣಲ್ಲ, ದಾರಿ ಹುಡುಕ್ತಾ ಹೋದ್ರೆ ಸಾವಿರಾರು ದಾರಿ ಕಾಣುತ್ತೆ, ಅದ್ರಲ್ಲಿ ನಾವು ಚೂಸ್ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಇದು ನನಗನ್ಸಿರೋ ಅಭಿಪ್ರಾಯ ಅಷ್ಟೇ.
ಬಹಳ ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್, ನನ್ಗೆ ಈ ಒಂದು ಪ್ಲಾಟ್ಫಾರ್ಮ್ ನೀವು ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ ಅಂತ. ಇಲ್ಲ, ಇನ್ನು ಇನ್ನೊಂದು 5 ನಿಮಿಷ ಮಾತಾಡ್ತೀನಿ. ವಿಶೇಷ ಈ ಮೋಸ್ಟ್ ನೆಕ್ಸ್ಟ್ ಗುರಿ ಏನ್ ನಿಮ್ದು? ಈಗ ಪಿ ಎಸ್ ಸಿ ಅಂತರ ಆದ್ರೆ 2 ಸಾರಿ ಪಿ ಎಸ್ ಸಿ ಆಗಿರಿ, 1 ಸಾರಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರಿ, ಹಿಂದೆಲ್ಲ ಬೇರೆ ಬೇರೆ ಇಲಾಖೆ ಸೆಲೆಕ್ಟ್ ಆಗಿರಿ, ನೆಕ್ಸ್ಟ್ ಗುರಿ ಡಿವೈಎಸ್ಪಿ? ಸರ್ ಇಲ್ಲ ಸರ್, ಟ್ರೈ ಮಾಡ್ತೇನೆ. ಆದ್ರೆ ಅಲ್ಲಿ ಕಂದ್ರೆ ಹೇಳ್ದೆ ಅಲ್ಲ ಸರ್, ಹಿಂಗೆ ಇದೇ ಮಾಡ್ಬೇಕು ಅಂತ ನೀ ಈ ಫೀಲ್ಡ್ಗೆ ಬಂದಿರ್ಲಿಕ್ಕಿಲ್ಲ. ಸ್ಟಾರ್ಟಿಂಗ್ ಆದ್ರೂ ನಂದು ಇದೇನು ನಿಂತಿರ್ಲಿಲ್ಲ, ಚೈಲ್ಡ್ ಹುಡ್ ಡ್ರೀಮ್ ಅಂತ. ಈ ಫೀಲ್ಡ್ಗೆ ಬಂದ್ರೆ ಇವಾಗ ಮುಂದೆ ಅಷ್ಟೇ, ನಾನು ಮಾಡ್ಲೇಬೇಕು ಅಂತ ಇದು ಮಾಡ್ಲೇಬೇಕು ಅಂತ ಒಂದು ಗುರಿ ಇರುತ್ತೆ, ಇಲ್ಲ ಅಂತಲ್ಲ. ಆಗುತ್ತೆ ಅಂತ ಅನ್ನೋದಾದ್ರೆ ಅದು ಮಾಡಕ್ಕೂ ರೆಡಿ, ಕಷ್ಟಪಟ್ರೆ ಅದು ಆಗುತ್ತೆ ಅಂತ ನನ್ಗೆಲ್ಲ ಒಂದು ಹೋಪ್ ಇರುತ್ತೆ. ಅದು ಅದನ್ನ ಟ್ರೈ ಮಾಡ್ತೇನೆ, ಆದ್ರೆ ಒಳ್ಳೇದು ಇಲ್ಲ ಅಂತ ನಡೆಯುತ್ತೆ. ಅಂದ್ರೆ ಒಂದ್ ಹೇಳೋದಷ್ಟೇ, ಎಲ್ಲಾನು ಲೈಕ್ ಆಗಿದೆ ಅಂತ ಅದಕ್ಕೆ ಸ್ಟಾಪ್ ಮಾಡೋದು ಲೈಫ್ ಅಲ್ಲ, ಕಂಟಿನ್ಯೂಸ್ ರಿವರ್ ಹಿಂಗ್ ಫ್ಲೋ ಆಗುತ್ತೆ, ಆತರ ಮುಂದೆ ಮೂವ್ ಆಗ್ತಾ ಇರ್ಬೇಕು ಅಂತ ನಂದು ಅನಿಸಿಕೆ ಅಷ್ಟೇ. ಶ್ವೇತಾ ಅವರು ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ನಾನೊಂದು ಕ್ವಶನ್ ಕೇಳಿದೆ ಅವರಿಗೆ, ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಕಷ್ಟದ ಕ್ಷಣ ಹೇಳ್ರಿ ಅಂತ. ನನ್ನ ಲೈಫೇ ಕಷ್ಟ ಇತ್ತು ಸರ್ ಅಂತ. ನೋಡಿ, ಅದು ಎಂತ ವಿಚಾರ. ಒಂದು ಎರಡನೇದ್ ಏನಂದ್ರೆ, ಒಂದ್ ಜಾಬ್ ತಗೋಬೇಕು, 2 ಜಾಬ್ ತಗೋಬೇಕು ಅಂತ ಬೇಡ. ಹೋದ್ರೆ ಚೆನ್ನಾಗಿ ಜಾಬ್ಗಳೇ ನಮ್ಗೆ ಹಿಂದ್ ಬರ್ಬೇಕು. ಆಗ್ಲೇ ಹೇಳಿದ್ರು ಅವರು, 1 ಜಾಬ್, 2 ಜಾಬ್, 3 ಜಾಬ್, 4 ಜಾಬ್ ಯಾವ್ದು ಸೆಲೆಕ್ಟ್ ಮಾಡ್ಕೋತೀವಿ ಅನ್ನುವಂಥದ್ದು ವಿಚಾರ ನಮ್ಮ ಕಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮ್ಮ ಗುರಿ ಪರ್ಫೆಕ್ಟ್ ಆಗಿತ್ತು ಅಂದ್ರೆ, ನಿಮ್ಮ ಆಗಲೇ ಹೇಳಿದ್ರೆ ನಿಮಗೆ ದೋಣಿ ಆಟೋಮೆಟಿಕ್ ದಡವನ್ನು ಸೇರುತ್ತದೆ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು, ದೋಣಿ ತನ್ನ ದಡ ಸೇರಿತ್ತು. ಅಂತ ಒಂದು ಅದ್ಭುತವಾದ ದೋಣಿಯನ್ನು ಸೇರಿದಂತ ಶ್ವೇತಾ ಮೇಡಮ್ ಅವರು. ಎತ್ತಣ ಮಾಮರ ಎತ್ತಣ ಕೋಗಿಲಿ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ. ಉತ್ತರ ತುದಿ ಬೀದರ್ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗಿ, ಅದು ವಿಶೇಷವಾಗಿ ವೆಲ್ಫೇರ್ ಬ್ಯಾಚ್, ಸರ್ಕಾರದ ಸೌಲಭ್ಯವನ್ನು ಬಳಸಿಕೊಂಡು ಇವತ್ತು 2, 3, 4 ಜಾಬ್ಗಳನ್ನ ಪಡೆಯುವುದರ ಮೂಲಕ ಆರ್ಥಿಕ ಅತ್ಯಂತ ಮಧ್ಯಮ ಕುಟುಂಬದಿಂದ ಬಂದು ಇವತ್ತು ಇಂಥ ಸಾಧನೆ ಮಾಡಿ, ಅವ್ರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾರಲ್ಲ, ಒಬ್ಬ ಹೆಣ್ಣು ಮಗು ಇಂಥ ಸಾಧನೆಯನ್ನು ಮಾಡಿದಾಗ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರಲ್ಲ, ಅವ್ರಿಗೆ ಗೊತ್ತದು. ತಂದೆ ಅಂತರೂ ಭೂಮಿ ಮೇಲೆ ಅದು ಕಾಲಿಡಬೇಕಾದ್ರೆ ಅಷ್ಟು ಹೆಂಗ್, ನಿಮ್ಮ ಕುಟುಂಬದ ಸ್ಪಂದನೆ ಹೆಂಗಿತ್ತು ಶ್ವೇತಾ? ಇಲ್ಲ, ನಾನು ಈ ಮೂಮೆಂಟ್ ಅಲ್ಲಿ ಒಂದು ಲೈಕ್ ಅಂದ್ರೆ ಸ್ಪೆಷಲ್ ಮೂಮೆಂಟ್ ನ ಶೇರ್ ಮಾಡಕ್ ಇಷ್ಟಪಡ್ತೇನೆ ಸರ್. ಒಂದ್ ಅಂದ್ರೆ ಎಲ್ರು ಹೇಳೋ ಪ್ರಕಾರ ಹೆಣ್ಮಕ್ಳನ್ನ ಓದಿಸಿದ್ ಏನಾಗುತ್ತೆ ಅಂತ ಎಲ್ರು ಅಂದ್ಲಿಕ್ ಅಂತಿದ್ರಲ್ಲ, ಆ ಟೈಮಲ್ಲಿ ನನ್ನ ತಂದೆ ತಾಯಿ ನನ್ನ ತುಂಬಾ ಸಪೋರ್ಟ್ ಮಾಡಿದಾರೆ. ಅಂದ್ರೆ ಇಲ್ಲ ನೀವು ಸೆಲ್ ಆಗ್ತಾನೆ ಹೋಗು ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡಿದಕ್ಕೆ ನಾವ್ ಇವತ್ತು ಇಲ್ಲಿದ್ದೀವಿ. ಆಮೇಲೆ ನಂದು ಅಂದ್ರೆ 180% ಆಗದೇ ಇರಾಗನು ಅವ್ರೆ ನನ್ಗೆ ಸಪೋರ್ಟ್ ಮಾಡಿದ್ದು. ಅವ್ರು ಹೇಳ್ತಿಲ್ಲ ನಿನ್ ಕೈಲಿ ಆಗುತ್ತೆ, ಇನ್ನು ಟೈಮ್ ಇದೆ ತಗೋ, ಅಂತದೇನ್ ಏಜ್ ಆಗಿಲ್ಲ. ಅಂದ್ರೆ ನನ್ನ ಅಮ್ಮ ಫುಲ್ ಮೋಟಿವ್ ನನ್ಗೆ, ಏನ್ರೆ 60 ವರ್ಷ 70 ವರ್ಷ ಆದ್ರೂ ಡಿಗ್ರಿ ಮಾಡ್ಕೊಂಡು ಈಗ ಪಾಸ್ ಆಗ್ತಿದಾರಂತೆ, ನಿನ್ ಕೈಲಿ ಏನಾಗಲ್ಲ, ಇನ್ನು ಚಿಕ್ಕ ಏಜ್ ಮಾಡ್ಕೋಬೋದ್ನಿ ಅಂತ ಮೋಟಿವೇ ಮಾಡಿದ್ದು. ಆಮೇಲೆ ಪ್ರತಿಯೊಂದು ಅಪ್ಪನೂ ಅಷ್ಟೇ, ಎಷ್ಟೇ ಕಷ್ಟ ಇದ್ರು ದುಡ್ಡಿನ ಸಹಾಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಟೈಮಲ್ಲಿ ಏನ್ ಬೇಕು ಅಂತ. ಅಂತ ನನ್ ರಿಸಲ್ಟ್ ಬಂದಿದ್ ದಿವ್ಸ ನಮ್ಮಪ್ಪ ಲೈಕ್ ಇವನ್ ಹೇಳ್ಬೇಕಂದ್ರೆ ನನ್ ಕಾಲ್ನ ನಮಸ್ತೆ ಅಂದ್ರೆ ನಮಸ್ಕಾರ ಮಾಡಕ್ ಬಂದ್ ಅಂದ್ರೆ ಆಲ್ರೆಡಿ ಖುಷಿಯಾಗಿತ್ತು ಅವ್ರಿಗೆ, ತಪ್ಕೊಂಡು ಎಷ್ಟ್ ಹತ್ತಿದಾರೆ ಅಂದ್ರೆ ನನ್ಗೆ ಆ ಖುಷಿನ ಲೈಕ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಸರ್ ನಿಜವಾಗ್ಲು. ದಟ್ ವಾಸ್ ವಂಡರ್ಫುಲ್ ಮೂಮೆಂಟ್ ಫಾರ್ ಮೀ. ನೋಡಿಪ್ಪ, ತಂದೆನೇ ವಾಪಸ್ ಹೊಳ್ಳಿ ನಮಸ್ಕಾರ ಮಾಡಕ್ ಬಂದಾರಂದ್ರ ಆ ತಂದಿಗೆ ಅಷ್ಟು ಖುಷಿ ಆಗಲಕ್ಕಿಲ್ಲ. ದಯವಿಟ್ಟು ಓದ್ರಿ, ದಯವಿಟ್ಟು ನೋಡಿ ಶ್ವೇತಾ ಮೇಡಮ್ ಅವರು ಆನಂದ ಬಾಸ್ಪ ಎಷ್ಟು. ಇಲ್ಲ, ಖುಷಿಯಿಂದ ಬಂದ್ರೆ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ ಸರ್. ಹೇಳ್ತಾನಲ್ಲ ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಅವತ್ ನೀರಿತ್ತು, ಬಟ್ ಅವ್ರ ಮುಖದ ಮೇಲೆ ಏನ್ ನಗು ಇತ್ತಲ್ಲ, ಅದನ್ನ ನಮ್ಗೆ 1 ಕೋಟಿ ರೂಪಾಯಿ ಕೊಟ್ಟರು ಸಂಪಾದನೆ ಮಾಡಕ್ ನನ್ನ ಲೈಫ್ ಅಲ್ಲಿ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ ಅವತ್ತು. ಹಾ, ನಿಜ ಅವ್ರಿಗೆ ಅಂದ್ರೆ ಲೈಕ್ ಒಂದ್ ಪ್ರೌಡ್ ಅನ್ನೋ ಹಂಗೆ ಏನೋ ಮಾಡಿದೆ ಅಂತ ಅವತ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ದು. ತಂದೆ ತಾಯಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತ ಕೆಲಸ ಮಕ್ಕಳಿ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಏನೂ ಇಲ್ಲ ಸರ್. ಲೈಫ್ ಅಲ್ಲಿ ಸೆಕೆಂಡರಿ ಮ್ಯಾಟರ್, ಬಟ್ ತಂದೆ ತಾಯಿ ಲೈಕ್ ಅವ್ರು ನಮ್ಮನ್ನ ಬೆಳೆಸಿರೋ ರೀತಿನ ನಾವು ಲೈಕ್ ಅಂದ್ರೆ ಸಮಾಜಕ್ಕೆ ರಿಫ್ಲೆಕ್ಟ್ ಮಾಡ್ತಿರ್ತೀವಿ. ನಾವು ಏನು ಅನ್ನೋದು ನಮ್ ಅಂದ್ರೆ ನಮ್ ತಂದೆ ತಾಯಿ ಏನು ಅನ್ನೋದು ನಮ್ಮಿಂದ ರಿಫ್ಲೆಕ್ಟ್ ಆಗ್ತಿರುತ್ತೆ. ಅದನ್ನ ನಾವು ಒಳ್ಳೆ ರೀತಿ ಮಾಡಿದ್ರೆ ನಮ್ ತಂದೆ ತಾಯಿ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಬರುತ್ತೆ. ಸೊ ಎಲ್ಲಾರು ಅಷ್ಟೇ, ನೀವು ಸಕ್ಸಸ್ ಆಗ್ತೀರೋ ಬಿಡ್ತೀರಾ ನನ್ಗೆ ಗೊತ್ತಿಲ್ಲ ಲೈಫ್ ಅಲ್ಲಿ, ಆದ್ರೆ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿರಿ, ಲೈಕ್ ಅಂದ್ರೆ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಿ ಬದುಕಿ. ಸಕ್ಸಸ್ ಫೇಲ್ಯೂರ್ ಅದು ಸೆಕೆಂಡರಿ ಮ್ಯಾಟರ್, ಅದು ಬರ್ತಾ ಇರುತ್ತೆ ಲೈಫ್ ಅಲ್ಲಿ. ನಾವು ಒಳ್ಳೆಯವರಾಗಿದ್ರೆ ಸಕ್ಸಸ್ ತಾನಾಗ್ ತಾನೇ ನಮ್ ಜೊತೆ ಬರುತ್ತೆ. ಸೂಪರ್, ನಿಮ್ಮ ವಿಚಾರಗಳನ್ನ ಸರಿಸುಮಾರು 3,000 ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾವೆ ಮೇಡಮ್.
ನಮ್ಮೆಲ್ಲ ಬಳಗ ತಮ್ಮ ವಿಚಾರಗಳನ್ನ ಕೇಳ್ತಾ ಇದೆ. 3100 ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನ, ಇನ್ನೂ ನಿಮ್ಮಂತ ವಿದ್ಯಾರ್ಥಿಗಳು ಸಾಕಷ್ಟು ಸಾಧನೆ ಮಾಡಲಿ, ನಿಮ್ಮ ವಿಚಾರಗಳು ಅವ್ರಿಗೆ ಪ್ರೇರಣೆ ಆಗಲಿ, ನಿಮ್ಮ ಹಾದಿ ಇನ್ನಷ್ಟು ಅತಿ ಸುಗಮವಾಗಲಿ, ಜೀವನದಲ್ಲಿ ಅತಿ ಉನ್ನತ ಹುದ್ದೆಗೆ ಏರಿ. ಯಾಕಂದ್ರೆ ನಮ್ಮವರು ಅನ್ನೋದು ಒಂದು ಹೆಮ್ಮೆ ಇರ್ತದೆ. ತೊಟ್ಟಿಲ ತೂಗು ಕೈ ಜಗತ್ತನ್ನ ಆಳವಲ್ಲದು, ಎತ್ತರ ನಡೆಸುತ್ತಾರ ಅನ್ನೋಂತ ಪೂಜೆ ತಂದಂಗ ಇವತ್ತು ಇಂಥ ಒಂದು ದೊಡ್ಡ ಸಾಧನೆ ಮಾಡಿರಿ. ಬಹಳ ಖುಷಿ ಅನಿಸ್ತು ನನಗೆ. ಇಂಥ ಒಂದು ಅನ್ನ ಕಡಿಮೆಗೆ ಬಂದು ತಮ್ಮೆಲ್ಲ ವಿಚಾರಗಳನ್ನ ಬಹಳ ವಿಶಿಷ್ಟವಾಗಿ ವ್ಯಕ್ತಪಡಿಸಿದ್ರಿ. ಅವರು ಬುಕ್ಗಳ ಕೆಳಗತ್ತಾರೆ, ಯಾವ ಬುಕ್ ಓದಬೇಕು ಅಂತ ಹೇಳಿ ಒಂದಿಷ್ಟು ಬುಕ್ಕದ ಬಗ್ಗೆ ಮಾಹಿತಿ ಕೊಟ್ಬಿಡ್ತ ಶ್ವೇತಾ ಮೇಡಮ್. ಹಾ ಸರ್, ಹೇಳ್ತಾನೆ. ಲೈಕ್ ಇವಾಗ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಬುಕ್ಸ್ ಅವೈಲೇಬಲ್ ಇದೆ. ಲೈಕ್ ಎಲ್ಲಾ ಬುಕ್ಸ್ ನು ಓದಕ್ ಹೋಗ್ಬೇಡಿ. ಅಂದ್ರೆ ಲೈಕ್ ಎಲ್ಲಾ ಹೊಸ ಬುಕ್ ಪ್ರತಿ ಒಂದ್ ತಿಂಗಳು 2 ತಿಂಗಳಿಗೆ ಒಂದು ಇದು ಅನ್ಸುತ್ತೆ, ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಅದನ್ನ ಲೈಕ್ ಕವರ್ ಪೇಜ್ ನೋಡಿ ಒಳಗಡೆ ಏನ್ ಅಂದ್ರೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ್ಬೇಕು. ಈ ಬುಕ್ ಓದಿದ್ರೆ ನನ್ಗೆ ಹಾ ಎಲ್ಲಾ ಕವರ್ ಆಗುತ್ತೆ ಅನ್ನೋಂಗಿದ್ರೆ ಆ ಬುಕ್ ನ ರೆಫರ್ ಮಾಡಿ ಓದಿ ಅಂತ ನಾನೇನು ಪ್ರಮೋಟ್ ಮಾಡಲ್ಲ ಅದ್ ಬುಕ್ ಬಗ್ಗೆ. ಹಿಸ್ಟ್ರಿ ಅಂತ ತಗೊಂಡಾಗ PSL ಲೆವೆಲ್ ಗೆ ಸೋಮಪ್ಪ ದುಂಡಿಗೆರೆ ಇಸ್ ಬೆಸ್ಟ್ ಅಂತ ನನ್ಗೆ ಅನ್ಸಿತ್ತು. ಕೆಲವೊಂದ್ ಮಿಸ್ಟೇಕ್ಸ್ ಇದೆ, ಬಟ್ ಅವಾಯ್ಡ್ ಇದ್ ಮಾಡ್ಕೋಬಹುದು. ಆಮೇಲೆ ಪೊಲಿಟಿ ಅಂತ ಬಂದಾಗ ಗಂಗಾಧರ್ ಓದಿದ್ರೆ ಬೆಸ್ಟ್ ಸರ್, ಅದು ನಾನು ಅದೇ ರೆಫರ್ ಮಾಡಿದ್ದು. ಅದಾದ್ಮೇಲೆ ಎಕನಾಮಿಕ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಲೈಕ್ ತುಂಬಾ ಹಾರ್ಡ್ ಹೋಗುತ್ತೆ ಅಂತ ಎಲ್ಲ ಹೇಳಿದಕ್ಕೆ ನಾನು ಗಣಿ ಕೃಷ್ಣಮೂರ್ತಿ ಬುಕ್ ನ ಒಂದ್ 3 ಸಾರಿ ರೆಫರ್ ಮಾಡಿದ್ದೆ, ತುಂಬಾ ಈಸಿಯಾಗಿ ಹೆಲ್ಪ್ ಆಯ್ತು ನನ್ಗೆ. ಆಮೇಲೆ ಸ್ಟೇಟ್ ಬುಕ್ ಹುಸೇನಪ್ಪ ನಾಯಕ್ ಅವ್ರ ಬುಕ್ ನ ಒಂದು 4-5 ಸಾರಿ ಅದನ್ನು ರೆಫರ್ ಮಾಡಿದ್ದೆ. ಬಿಕಾಸ್ ಅಲ್ಲಿ ಎಲ್ಲಾನು ಈಸಿಯಾಗಿ ರಿವಿಷನ್ ಗೆ ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ. ಅದು ಪರ್ಟಿಕ್ಯುಲರ್ PSI PC ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗಂತೂ ಒಳ್ಳೆ ಲೈಕ್ ಸ್ಕೋರ್ ಆಗೋಂಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂತೂ ನಾನು ಅಂದ್ರೆ ಲೈಕ್ 2-3 ಸೋರ್ಸ್ ರೆಫರ್ ಮಾಡಿದ್ದೆ. ಮಂಜುನಾಥ್ ಬಾಗಿ ಸರ್ ಬುಕ್ ನ ರೆಫರ್ ಮಾಡಿದೆ. ಬಿಕಾಸ್ ಅಲ್ಲಿ ತುಂಬಾ ಕ್ವಶನ್ಸ್ ನ ಅಂದ್ರೆ ನಾನು ಅದಕ್ಕೆ ಅದು ಸಜೆಸ್ಟ್ ಮಾಡ್ತೇನೆ. ಬಿಕಾಸ್ ಅಲ್ಲಿ ತುಂಬಾ ಕ್ವಶನ್ಸ್ ನ ಅಂದ್ರೆ ಯಾರ್ಯಾರು ಇಯರ್ ಯಾರು ಎಕ್ಸಾಮ್ ಕೇಳಿದ್ದಾರೆ ಆ ಕ್ವಶನ್ ನ ಕೊಟ್ಟಿದ್ದಾರೆ. ನೀವು ಆನ್ಸರ್ ರೆಫರ್ ಮಾಡ್ತೀರಾ ಬಿಡ್ತೀರಾ ನಿಮ್ಮಲ್ಲಿ ಡಿಪೆಂಡ್. ಬಟ್ ಕ್ವಶನ್ ನ ತಗೊಳ್ಳಿ, ಅಲ್ಲಿಂದ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಯಾಕಂದ್ರೆ ಎಲ್ಲಾದ ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸಂಜೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಎಲ್ಲ ಅಂದ್ರೆ BEd ಯಾವ್ದು ಟೀಚರ್ ಎಕ್ಸಾಮ್ ಇರೋದಾಗ್ಲಿ ಬೇರೆ ಎಲ್ಲ ಎಕ್ಸಾಮ್ ನ ಸರ್ ಇನ್ಕ್ಲೂಡ್ ಮಾಡಿದ್ದಾರೆ ಅದ್ರಲ್ಲಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಕ್ಕೆ ಅಂತ. ಆ ಬುಕ್ ಇಂದ ನೀವು ಕ್ವಶನ್ ತಗೊಂಡು ನಿಮ್ ಇಷ್ಟದ ಪ್ರಕಾರ ಸಾಲ್ವ್ ಮಾಡ್ಕೋಬಹುದು. ಎಲ್ಲಾದ್ರು ಮೆಥಡ್ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಉಳಿದಿರೋ ಸಬ್ಜೆಕ್ಟ್ ಎಲ್ಲ ಕಾಮನ್ ಆಗಿ ಸರ್ ಎಲ್ಲರೂ ಅಂದ್ರೆ ಜಾಸ್ತಿ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕು. PSI PC ಅಂತ ಅದನ್ನ ಜಾಸ್ತಿ ರೆಫರ್ ಮಾಡಿದ್ರೆ ಈ ಎಕ್ಸಾಮ್ ನ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಜಿಯೋಗ್ರಫಿ ಯಾವ ಬುಕ್ ಪರ್ಟಿಕ್ಯುಲರ್ ಜಿಯೋಗ್ರಫಿ ಹೇಳಬೇಕಂದ್ರೆ ಸರ್ ನಾನು ನಿಮ್ ಕ್ಲಾಸ್ ನೋಟ್ಸ್ ಬಿಟ್ಟು ಬೇರೆ ಏನೋ ರೆಫರ್ ಮಾಡಿಲ್ಲ. ಬಿಕಾಸ್ ನೀವು ಕ್ಲಾಸ್ ಅಲ್ಲಿ ಚೆನ್ನಾಗಿ ಹೇಳಿದ್ರಿ ನನ್ಗೆ, ಅದನ್ನೇ ನೋಟ್ಸ್ ಮಾಡಿದ್ದೆ. ನೀವು ನೆಕ್ಸ್ಟ್ ಅದನ್ನೇ ಬುಕ್ ಬಿಟ್ರಿ, ಬಟ್ ನಾನು ಬುಕ್ ಓದಿಲ್ಲ ಅನ್ಫಾರ್ಚುನೇಟ್ಲಿ. ಕ್ಲಾಸ್ ಜಿಯೋಗ್ರಫಿ ಎಲ್ಲಾನು ಕವರ್ ಆಗುತ್ತೆ ಸರ್ ನನ್ಗೆ ಕ್ಲಾಸ್. ಇಲ್ಲಿಯವರೆಗೆ ನಮ್ಮೆಲ್ಲ ರಾಜ್ಯದ ವಿದ್ಯಾರ್ಥಿಗಳೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ತಮ್ಗೇನ್ ಅನಿಸ್ತಾ ಇದೆ ಮೇಡಮ್, ಲಾಸ್ಟ್ ಮೊಮೆಂಟ್ ಕೊನೆಯ ಮಾತುಗಳು? ಇಲ್ಲ, ತುಂಬಾ ಖುಷಿ ಆಗ್ತಿದೆ ಸರ್. ಲೈಕ್ ಅಂದ್ರೆ ಎಲ್ಲಾರ ಲೈಫ್ ಅಲ್ಲಿ ಒಂದು ಏಮ್ ಅಂತ ಇರ್ಬೇಕನ್ಸುತ್ತೆ. ಈ ತರ ನಾನ್ ಎಲ್ಲಾರ್ಗು ವಿಶ್ ಮಾಡೋದಷ್ಟೇ, ಎಲ್ಲಾರ ಲೈಫ್ ಅಲ್ಲಿ ನನ್ಗೆ ಇವತ್ತಿನ ಮೂಮೆಂಟ್ ಎಲ್ಲಾರ ಲೈಫ್ ಅಲ್ಲೂ ಬರ್ತಾ ಹೋಗ್ಲಿ ಅಂತ ಇದು ನನ್ ವಿಶ್. ಯಾಕಂದ್ರೆ ಈ ಖುಷಿನ ಬರೀ ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ, ಅಷ್ಟು ಖುಷಿ ಆಗ್ತದೆ. ಬಿಕಾಸ್ ನಾವು ಒಬ್ಬ ಸ್ಟೂಡೆಂಟ್ ಆಗಿ ಇದ್ದೆ, ನಾನು ಒಬ್ಬ ಅಂದ್ರೆ ಇವಾಗ ಏನ್ ಕೇಳ್ತಿದ್ದಾರೆ ಅವ್ರ ಪ್ಲೇಸ್ ಅಲ್ಲಿ ನಾನು ಇದ್ದೆ ಒಂದ್ ದಿವ್ಸ. ಇವತ್ ನಾನೇ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಅದು ಲೈಕ್ ಅದು ಡಿಫ್ರೆಂಟ್ ಆಗಿರುತ್ತೆ, ಒಂದು ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ. ಅದು ತುಂಬಾನೇ ಖುಷಿ ಆಗ್ತದೆ ನನ್ಗೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇವೆ. ಅನ್ನ ಅಕಾಡೆಮಿ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ ನಾನ್ ಹೇಳಿರೋದ್ ಎಲ್ಲಾನು ಪೇಷನ್ಸ್ ಆಗಿ ಎಲ್ಲರೂ ಕೇಳಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಅಂಡ್ ಎಲ್ಲರಿಗೂ ಅವ್ರವ್ರ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೇನೆ. ಓಕೆ, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. No.